దేవాలయం శంకరాచార్యం భగవంతో సదాహం సంప్రదాయం సంయమీంద్రం సదాశ్రయం సద్గురుం సచ్చిదానందం సదాచారం సమాష్టయే శ్రీ శ్రీ సచ్చిదానందేంద్ర సరస్వతి మహాసద్గురుభ్యో నమః. జ్ఞానైష్కర్మ్యసిద్ధిగం అచీ భగవో బ్రహ్మ. ఇప్పత్నాలుగు శ్లోక ఎరడనే అధ్యాయ 24 శ్లోకం ఒక అనుమానం మాట్లాడారు, యుక్తి మాట్లాడారు, అనుమానం వస్తాయి. ఆ యుక్తి ఏదో యావ పదార్థ యావ కర్మవో కన్నిగ రూపకర్మ ఇన్నొన్న పదార్థ పుస్తకాయ కర్మ అదే ఆత్మనిమ్మ పదార్థకే అహంకార కర్మ అదా అదక్కి అదే కర్తృత్వం అలా అహంకారకు అహంకార కర్తృత్వం అలా ಆತ್ಮಧರ್ಮ ಪದಾರ್ಥಕ್ಕೆ ಅಹಂಕಾರ ಕರ್ತವಾದ್ರೆ ಆತ್ಮನಿಗೆ ಅದು ಕರ್ಮವೇ ಹೊರತು ಆತ್ಮ ಕರ್ತವ್ಯ ಹೊರತು ಅಹಂಕಾರ ತನಗೆ ತಾನು ಕರ್ಮ ಕರ್ತವ ಆಗಲ್ಲ. ಅದಕ್ಕೆ ಅದೇ ಕರ್ತವ್ಯ ಹಾಗೆ ಘಟಪ್ರತ್ಯಯ ಘಟಪ್ರತ್ಯಯ ಹೇಗೆ ಕರ್ಮವಾದ ಮೇಲೆ ಮತ್ತೆ ಘಟಪ್ರತ್ಯಯ ಘಟಪ್ರತ್ಯಯ ಕರ್ತವ್ಯ ಆಗಲ್ಲ. ಈ ರೀತಿ ಅಹಂ ಪ್ರತ್ಯಯಕ್ಕೆ ದಷ್ಟು ಕರ್ಮವಲ್ಲ. ಅಹಂ ಪ್ರತ್ಯಯಕ್ಕೆ ಅಹಂ ಅನ್ನೋದು ನಾನು ಅನ್ನೋದು ತಾನು ಅದನ್ನು ನೋಡಲ್ಲ, ನಾನು ಅದನ್ನು ನೋಡಲ್ಲ. ನಾನು ಅನ್ನೋದು ನಾನು ಅನ್ನೋದು ಗೊತ್ತಾಗಲ್ಲ, ನಾನು ಬೆಳೆದಿರುವ ತಾನನ್ನು ನಾನು ನೋಡಲ್ಲ. ಅಹಂ ಅನ್ನೋದು ಮುಂದಿನ ನಾನು ನೋಡ್ಬೇಕಾದ್ರೆ ಇದನ್ನು ಯುಕ್ತಿಯಲ್ಲಿ ಹೇಳ್ತಾ ಇದ್ದೀನಿ. ಅವನಲ್ಲ ನೀವು ಪ್ರತ್ಯಕ್ಷವಾಗಿ ನಾನು ಗೊತ್ತಾಗ್ತಾ ಇದ್ದೀನಿ ಪ್ರತ್ಯಕ್ಷ ಹೇಳ್ಬೇಕಾದ್ರೆ ಯುಕ್ತಿನ ಹೊರತಾಕ ಸರಿ ಆಗಲಿಲ್ಲ. ಅದಕ್ಕೆ ಅನುಭವವನ್ನೇ ಕೊಟ್ಟರು ಯೋಗ ದೃಶ್ಯತೆ ಅಂತ ಅನುಭವ ಆಗಿದೆ. ಇದು ನಿಮಗೆ ಯಾವ ಎಲ್ಲಿ ಯಾವುದನ್ನು ದ್ರಷ್ಟು ಕಾಣ್ತಾರ ಇಲ್ಲಿಂದ ಯಾವ ಅನುಭವದಲ್ಲಿ ದ್ರಷ್ಟು ಇದನ್ನು ನೋಡ್ತಾ ಇದ್ದಾನೆ, ಈ ದ್ರಷ್ಟುವಾದ ಆತ್ಮನು ಅಹಂಕಾರ ನೋಡ್ತಾ ಇದ್ದಾನೆ ಅಂತಾದ್ರೆ ಅದರದ್ದೇ ಗುಣವೇ ಹೊರತು ಅದು ಅಹಂಕಾರ ಗುಣ ಆಗಿದೆ. ಅಹಂಕಾರ ದ್ರಷ್ಟವನ್ನು ನೋಡ್ತಾ ಇದೆ ಅಂದ್ರೆ ಆ ನೋಡೋ ಗುಣ ಅಹಂಕಾರ ಗುಣ ದ್ರಷ್ಟು ಅಹಂಕಾರವನ್ನು ನೋಡುತ್ತಾರೆ. ಆ ನೋಡೋ ಗುಣ ಅಷ್ಟೇ ಒಂದು ಅಹಂಕಾರ. ಏಕೆಂದ್ರೆ ದ್ರಷ್ಟ ಜ್ಞಾನ ಹೇಗೆ ಮತ್ತೆ ಅದು ದ್ರಷ್ಟದಲ್ಲಿ ಹೇಗೆ ಅದು ವಿಷಯ ಅಲ್ವೋ, ದ್ರಷ್ಟಿರ್ತಕ್ಕಂಥ ಒಂದು ಜ್ಞಾನ ಇದರ ಅದು ದ್ರಷ್ಟ ಜ್ಞಾನ ಹೇಗೆ ವಿಷಯ ಅಲ್ವೋ, ದ್ರಷ್ಟಿರೋದು ಯಾರು ಎಂದು ಬರುವುದಿನಲ್ಲೇ ಹನ್ನೊಂದಿದ್ದೆ ಅದು ಗೊತ್ತಾಗ್ಲೇ ಬಾರ ಗೊತ್ತಾಗ್ತಾ ಇರೋದ್ರೆ ದ್ರಷ್ಟಿರೋದಿಲ್ಲ, ಗೊತ್ತಾಗ್ತಾ ಇರೋದ್ರೆ ಮತ್ತೊಂದ ಗೊತ್ತಾಗ್ತಾ ಇದೆ. ಅಹಂಕಾರ ಗೊತ್ತಾಗ್ತಾ ಇರೋದ್ರೆ ಅಹಂಕಾರ ಅಹಂಕಾರ ನೋಡ್ತಾರೆ, ಮೂರು ಹಂತ ಇದೆ. ಅಹಂಕಾರ ಅಹಂಕಾರವೂ ನೋಡಿದ ಅಹಂಕಾರ ನೋಡುವಾಗ್ಲೂ ನೋಡಲ್ಲ ಮತ್ತೆ ಅಹಂಕಾರವು ಅಹಂಕಾರ ಇನ್ನೊಂದು ನೋಡುವಾಗಲೂ ಸಕ್ಕಿಂತ ತೋರಿಸಿ ಹೋಗ್ತಿದ್ದಲ್ಲ ಕಣ್ಣು ಮೂಡಿಸ್ಕೊಳ್ತು ಅಂತಾದ್ರೆ ಕಣ್ಣು ರೂಪವನ್ನು ನೋಡಲ್ಲ, ರೂಪವಂತೂ ಕಣ್ಣು ನೋಡೋದೇ ಇಲ್ಲ. ಕಣ್ಣು ನೋಡುತ್ತೆ ಅನ್ನೋದು ಕೂಡ ಅಧ್ಯಾರೋಪದಷ್ಟು ನೋಡಿಸ್ಕೊಂಡೋದಕ್ಕೆ ನೋಡುವಿಕೆ ಇಲ್ಲ, ಅನುಭವ ಇಲ್ಲ. ನಮ್ಗೇನಾಯ್ತು ಗೊತ್ತಾ, ಹೊರಗೆ ಒಪ್ಕೊಂಡ್ಬಿಡ್ತೀವಿ ಒಬ್ಬರನ್ನು ಒಪ್ಪೋದಿಲ್ಲ. ಏನಂದ್ರೆ ನಾನು ಹೋಗು ನಂದು ಹೋಗು, ದೇಹದಿಂದ ಮನೋ ಬುದ್ಧಿ ನಾನು ಹೋಗು, ದೇಹದಿಂದ ಮನೋ ಬುದ್ಧಿ ನಂದು ಹೋಗು, ಇದೆಲ್ಲ ತಪ್ಪಿಕೊಳ್ತಾ ಇರೋದು. ನಾನಾಗಿದ್ದು ನಂದಾಗಲ್ಲ, ನಂದಾಗಿ ನಾನಾಗಲ್ಲ ಅನ್ನುವಂತ ಒಂದು ತೀರ್ಮಾನಕ್ಕೆ ಇದನ್ನು ವ್ಯಾಮೋಹ. ನಾನಾಗಿದ್ದು ನಂದಾಗಲ್ಲ, ನಂದಾಗಿ ನಾನಾಗಲ್ಲ ಅಂತ ಒಂದು
ತಿದ್ದುಪಡಿ ಇದೆ ಅಂತ ಗಂಧ ಸ್ಟೇಟ್ಮೆಂಟ್. ಅದನ್ನ ಬಿಟ್ಟು ಬಿಡ್ತೀವಿ ನಾನು, ಇದನ್ನು ಇದನ್ನು ಬಿಟ್ಬಿಟ್ಟು ನನ್ನದಾಗಿರುವ ಕಣ್ಣು ನಾನಾಗ್ತೀನಿ, ನಾನು ನನ್ನದಾಗ್ಬಿಡ್ತೀನಿ, ಇದು ವಿವೇಕ ಇದೆ ಅಂತ ಸ್ಟೇಟ್ಮೆಂಟ್. ಅಹಂಕಾರವು ನನಗೆ ವಿಷಯ ಆಗುತ್ತೆ, ಅಹಂಕಾರವು ಕರ್ಸು ಆಗುತ್ತೆ, ಇದು ಬ್ಲೈಂಡ್ ಆಗಿ ಹೇಳುವಂತಹ ಸ್ಟೇಟ್ಮೆಂಟ್ ಇದು. ಇದು ಅರ್ಥ ಇಲ್ಲ. ಅಹಂಕಾರ ವಿಷಯವಾದ್ರೆ ಏನ್ ಮಾಡಿದ್ರು ಕರ್ಸು ಅಲ್ಲ, ಅಹಂಕಾರ ಕರ್ಸು ಆದ್ರೆ ಆತ್ಮನ ಚೈತನ್ಯ ಆತ್ಮ ಹೇಗೆ ವಿಷಯವಾಗಲ್ವಾ, ಅಹಂಕಾರವು ಆ ವಿಷಯವಾಗಬಾರ್ದಾಗಿತ್ತು, ಅದು ವಿಷಯವಾಗ್ತಾ ಇದೆ ಅಂತ ಅನುಭವ ಪ್ರತ್ಯಕ್ಷ ನೇರ ಗೊತ್ತಾಗುತ್ತೆ. ಪ್ರತ್ಯಕ್ಷ ಹಿಂದಿ ಅಲ್ಲ, ನೇರ ಗೊತ್ತಾಗ್ತದೆ. ಇಷ್ಟು ನೆನ್ನೆ ಆಗಿದಂತಹ ವಿಚಾರ. ಹೀಗೆ ಪ್ರತ್ಯಕ್ಷೇನೈವ ಇದನ್ನು ಪ್ರತ್ಯಕ್ಷದಿಂದಲೇ ಅಂದ್ರೆ ನೇರಾದ ಅನುಭವದಿಂದಲೇ ನಿನಗೆ ಒಪ್ಪಿಗೆ ಆಗಿರುವಂತಹ ಪ್ರತ್ಯಕ್ಷ. ನೀವು ಪ್ರತ್ಯಕ್ಷ ಅಂತ ಇದೆಯಾ ಯಾವುದೋ ಅಹಮ್ಮನೋದು ತನ್ನನ್ನು ನೋಡುತ್ತೆ, ತಾನು ನೋಡು, ನೋಡುವುದು ಹೌದು ನೋಡ್ಕೊಳ್ಳೋದು ಹೌದು, ಪ್ರತ್ಯಕ್ಷ ಅಂತಂದೆ. ನಿನಗೆ ಒಪ್ಪಿಗೆ ಆಗಿರುವ ಪ್ರತ್ಯಕ್ಷವನ್ನ ನಾನು ಸಾಕ್ಷ್ಯಾನುಭವದ ಪ್ರತ್ಯಕ್ಷ ಆಭಾಸ ಮಾಡಿದೆ ಇದಾಗ್ಬಿಟ್ಟೆ. ಅದನ್ನ ನನ್ನ ಅನುಮಾನ ಹಿಂದೆ ಹೇಳಿದ ಅನುಮಾನ ಗಟ್ಟಿಯಾಗಿ ನಿಂತು, ಅನುಮಾನಕ್ಕೆ ಅಪವಾದ ಇಲ್ಲ ಅಂತ ಇದೆ. ಅದನ್ನ ಇದೀಗ ಅದೇ ಪ್ರಕ್ರಿಯೆಯಲ್ಲಿ ಮುಂದುವರಿಸ್ತೀವಿ ಅಂತ ಇದ್ರು. ಸ್ವಲ್ಪ ಇಲ್ಲಿನ ಮುಂದೆ ಸ್ವಲ್ಪ ಬಿಗಿ ಆಗುತ್ತೆ ವಿಚಾರ, ಅದು ಸಮಾಧಾನವಾಗಿ ಸೂಕ್ಷ್ಮವಾಗಿ ಗಮನಿಸ್ತಾ ಕನ್ನಡವನ್ನು ಓದ್ಕೊಂಡು ಟಿಪ್ಪಣಿಯನ್ನು ಓದ್ಕೊಂಡು ಹೋದ್ರೆ ನಮ್ಗೆ ಇನ್ನೂ ಕ್ಲಿಯರ್ ಆಗತ್ತೆ. ಹಾಗೆ ಮಾಡ ನಾತ್ಮನ ನಂಶೇನ ಗಮ್ಯತೆ ವಿಭಿನ್ನತ್ವಾ ಅವಗಮ್ಯತೆ ಕನ್ನಡ ಅನುವಾದ ಆತ್ಮನಿಂದ ಸಲ್ಲಬೇಕು, ಆತ್ಮನಿಂದಲೂ ಅರಿಯುವುದಿಲ್ಲ ತನ್ನಿಂದ ಅಂತ, ತನ್ನಿಂದಲೂ ಅರಿಯುವುದಿಲ್ಲ, ಅದರ ಅಂಶದಿಂದಲೂ ಅದು ಅರಿಯುವುದಿಲ್ಲ. ಆತ್ಮನು ತನ್ನ ಗುಣವನ್ನು ಅರಿಯುವುದಿಲ್ಲ, ಅವನ ಅಂಶವೂ ಅರಿಯುವುದಿಲ್ಲ. ಆತ್ಮನ ಯಾರಲ್ಲ ಅವನು ತನ್ನ ಗುಣವನ್ನ ಅಂದ್ರೆ ಆತ್ಮನ ಗುಣ ಯಾವುದು ಚೈತನ್ಯ, ಆತ್ಮನ ಗುಣವಾದ ಚೈತನ್ಯವನ್ನ ಆತ್ಮನಿಂದಲೂ ಅರಿಯಕ್ಕಾಗಲ್ಲ. ಯಾಕೆ ಅದು ಅದು ಈಗ ಅಭಿನ್ನ, ಅದು ಅರಿವು ಇದು ಅರಿವು ಅಂದ್ಮೇಲೆ ಅರಿವು ಹೆಂಗ ಅನಿಸ್ಕೊಳ್ತ ಆತ್ಮನ ಸದ್ಯಕ್ಕೆ ಒಂದು ಉದ್ಧಾರ ಮಾಡ್ಕೊಬೇಕು. ಆತ್ಮ ಅಂತ ಉದ್ಧಾರ ಮಾಡ್ಕೊಬೇಕು, ಆತ್ಮ ಆತ್ಮನ ಸ್ವಗುಣ ಆತ್ಮನ ಗುಣವನ್ನು ನೀವು ಹೇಳ್ತೀರ ಅಹಂ ಪ್ರತ್ಯಯವನ್ನು ಅದೇ ಅಲ್ಲಿ ತನ್ನ ಗುಣವನ್ನು ಇಲ್ಲ ಆತ್ಮನು ಅಂದ್ರೆ ಇವಾಗ ನೀವು ಅಹಂಕಾರ ವಿವೇಕ ಮಾಡ್ಕೊಂಡಾದ್ರೆ ಇವಾಗ ಅಹಂಕಾರವನ್ನು ಆತ್ಮ ಆಗ್ಕೊಂಡ್ರೆ ತನ್ನ ಗುಣವನ್ನ ಅಂದ್ರೆ ಅಹಂ ಪ್ರತ್ಯಯವನ್ನ ಅಂತ ಬರ್ತದೆ. ನೀವು ಆತ್ಮಶಬ್ದಕ್ಕೆ ಏನ್ ತಗೋತೀರಾ ಅಂದ್ಮೇಲೆ ಆತ್ಮಶಬ್ದಕ್ಕೆ ಅಹಂ ಪ್ರತ್ಯಯ ತಗೊಂಡ್ರೆ ಅಹಂಕಾರ ಅಂತ ಬಂದ್ರೆ ಅಹಂಕಾರವು ಅಹಂಕಾರದ ಗುಣವನ್ನು ಅಹಂ ಪ್ರತ್ಯಯವನ್ನು ಅರಿಯ ಆತ್ಮಶಬ್ದಕ್ಕೆ ಒಳಗಿದ ಚೈತನ್ಯ ತಗೊಂಡ್ರೆ ಚೈತನ್ಯವು ಚೈತನ್ಯವನ್ನು ಅಲ್ಲದ ಆತ್ಮ ಅಂದ್ರೆ ಅಹಂಕಾರ ಅಂತ ತಗೊಂಡ್ರೆ ಅಹಂ ಪ್ರತ್ಯಯ ಅಹಂ ಪ್ರತ್ಯಯ ಅಲ್ಲ. ಆತ್ಮನು ತನ್ನ ಗುಣವನ್ನು ಅಂದ್ರು. ಇದು ಆತ್ಮನು ಅಂದ್ರೆ ಯಾವ ಆತ್ಮರ ಸ್ವರೂಪ ಅಲ್ಲ, ಆತ್ಮ ಸ್ವರೂಪ ಅಹಂ ಪ್ರತ್ಯಯ ಅದೇ ತರ ಅಹಂ ಪ್ರತ್ಯನಾದ ಆತ್ಮನು ತನ್ನ ಗುಣವನ್ನು ಎಲ್ಲ ಕಸ ಮಾಡ್ಬೋದು. ಇದು ಏನು ಆಗಿದೆ ಕನ್ನಡ ಮೂಲ ಆತ್ಮನು ಅನ್ನೋ ಸಂಶಯದ ಮೂಲ ಇಲ್ಲವೇ ಇಲ್ಲ. ಆತ್ಮ ಆತ್ಮನ ಅಂತ ಹಾಕೋಬೇಕು, ಆತ್ಮ ಆತ್ಮನ ಸಖಿ ಎಂಬ ಅಂಶ ನಜಾನಾತಿ ಇದೆಲ್ಲ ಸತ್ಯ ಕ್ಲೇಶ.
76 स्वस्थो गुण आत्मधर्म अभिमत अहम प्रत्यय सह कि कृत्न आत्मन अवगम्यते मत कि तदंशे तुण अहम धर्म अभिमत स्वगुण नानू नानू अंत गुण नानू अन्व अहम धर्म नानू अन्व धर्म अभिमुक्ति गुण ಪೂರ್ಣವಾದ ಆತ್ಮದಿಂದ ಗೊತ್ತಾಗುತ್ತದೆಯೋ ಅಥವಾ ಅಥವಾ ಆತ್ಮ ಸಂಶಯ ಪೂರ್ತಿ ಅಹಂ ಪ್ರತ್ಯವು ಅಹಂ ಪ್ರತ್ಯ ನಡೆಯುತ್ತ ಅಹಂ ಪ್ರತ್ಯದ ಒಂದು ಭಾಗ ಇನ್ನೊಂದು ಪ್ರತ್ಯ ಅಹಂ ಭಾಗ ನಡೆಯುತ್ತೆ ಅಂತ ಎಷ್ಟು ಅಹಂ ಪ್ರತ್ಯವಿದೆಯೋ ಅಷ್ಟು ಅಹಂ ಪ್ರತ್ಯವೂ ವಿಷಯವಾಗುತ್ತೋ ಅಥ ಅಹಂ ಪ್ರತ್ಯಯ ಎಷ್ಟಿದೆಯೋ ಅದ್ರ ಅರ್ಧ ವಿಷಯ ಅರ್ಧ ವಿಷಯ ಮಾಡ್ತೀವೋ ಹೇಗೆ ಮತ್ತೆ ಅಷ್ಟು ಗುಣ ತನ್ನದ್ದ ತನ್ನ ಗುಣವಾದ ಅಹಂ ಪ್ರತ್ಯಯವನ್ನ ಆತ್ಮಧರ್ಮತ್ವೇ ಅಭಿಮತ ಆತ್ಮಧರ್ಮ ಅಂತ ಅಂದ್ಕೊಳ್ತಾ ಇದೆಯಾ ಅಹಂ ಪ್ರತ್ಯಯವು ಆತ್ಮಧರ್ಮ ಅಂತಂತಾ ಇದೆಯಾ ಆ ಅಹಂ ಪ್ರತ್ಯಯವು ಪೂರ್ತಿ ಆತ್ಮನಿಂದಲೇ ತನ್ನಿಂದಲೇ ಅದು ಗೊತ್ತಾಗುತ್ತದೆಯೋ ಅಥವಾ ಅದರ ಅಂಶದಿಂದ ಅದು ಗೊತ್ತಾಗುತ್ತೋ ಎರಡು ರೀತಿನೂ ಹೊಂದಲ್ಲ ಅಂತ ಇದ್ದಾರೆ. ಮೊದಲನೇ ಪ್ರತ್ಯಯ ಕಲ್ಪದಲ್ಲಿ ಆತ್ಮಸ್ಥಸ್ಯ ಅಹಂ ಪ್ರತ್ಯಯಸ್ಯ ಆತ್ಮಗ್ರಹಣ ಅಂತರೇಣ ಆತ್ಮಸ್ಥತ್ವೇನ ಗ್ರಹಣ ಯೋಗ ಆತ್ಮಸ್ಥವಾದ ಅಹಂ ಪ್ರತ್ಯಯವು ತನ್ನನ್ನು ಗ್ರಹಣೆ ಮಾಡ್ಕೊಳ್ತೀನಿ ತನ್ನಲ್ಲಿದ್ದದ್ದಾದದ್ದನ್ನ ಅರಿಯೋದು ತನ್ನನ್ನು ಹತ್ಕೊಂಡು ತನ್ನಲ್ಲಿದ್ದದ್ದನ್ನು ಅರಿಯುತ್ತ ತನ್ನನ್ನು ಅರಿಯದೇನೆ ತನ್ನಲ್ಲಿದ್ದ ಗುಣವನ್ನು ಅರಿಯುತ್ತ ಆತ್ಮನು ತನ್ನಲ್ಲಿರುವ ಅಹಂ ಪ್ರತ್ಯಯವನ್ನು ಅರಿಯುತ್ತೆ ಎನ್ನುವಾಗ ಆತ್ಮನು ಆತ್ಮನ ನೋಡ್ಕೊಂಡು ಅಹಂ ಪ್ರತ್ಯಯವನ್ನು ಅರಿಯುತ್ತ ಆತ್ಮ ಆತ್ಮ ಆಗಿ ಇದ್ದರೆ ಅಹಂ ಪ್ರತ್ಯಯ ನಡೆಯುತ್ತೋ ಅದು ತನ್ನ ಗುಣ ಅಂತ ಆತ್ಮನು ಮತ್ತು ಅವನ ಬೆಂಕಿ ಬೆಂಕಿಯ ಬಿಸಿ ಮಾಡ್ಕೋಬೇಕು ಆತ್ಮ ಆತ್ಮನ ಗುಣ ಅಹಂ ಪ್ರತ್ಯಯ ಆತ್ಮನ ಗುಣವು ಅಹಂ ಪ್ರತ್ಯಯವನ್ನು ಅರಿಯುತ್ತೆ ಅಂತಂದ್ರೆ ಅದು ಪೂರ್ತಿ ಆತ್ಮನ ಗುಣ ಆತ್ಮ ಆತ್ಮನ ಗುಣ ಆಗಿ ಅರಿಯುತ್ತೋ ಆತ್ಮ ಆತ್ಮನ ಗುಣ ಬೇರೆ ಬೇರೆ ಆಗಿದ್ಕೊಂಡು ಅರಿಯುತ್ತೋ ಹೇಗೆ ಅರಿಯುತ್ತೆ ಅದು ಕೇಳಿದ್ರೆ ಹೊಂದಲ್ಲ ಹೇಗೆ ಹೊಂದಲ್ಲ ಅಂತ ಹೇಳಿದೆ ಆತ್ಮನು ತನ್ನ ಗುಣವನ್ನು ಅರಿಯೋದಿಲ್ಲ ಅವನ ಅಂಶವೂ ಅರಿಯೋದಿಲ್ಲ ಆತ್ಮನ ಅಂಶವಾದ ಅಹಂ ಪ್ರತ್ಯಯವು ಅಹಂ ಪ್ರತ್ಯಯನ್ನು ಅರಿಯಲ್ಲ ಆದ ಅಹಂ ಪ್ರತ್ಯಯವು ಆತ್ಮನೂ ಅರಿಯೋದಿಲ್ಲ ಏಕೆಂದ್ರೆ ತನ್ನಿಂದಲೇ ಅಭಿನ್ನವಾಗುತ್ತಾನೆ ತನ್ನಿಂದಲೇ ಅಂದ್ರೆ ತಾನು ಆತ್ಮನು ತನ್ನಿಂದ ಬೇರೆ ಎಲ್ಲಗಾರಾಗಿದ್ದಾನೆ ತಾನು ನಿಮಗ ಅರಿಯುವ ತಾನು ಅರಿಯಲ್ಪಟ್ಟ ತಾನು ಎರಡು ಆಗ್ಬೇಕಾಗುತ್ತೆ ಆತ್ಮ ಆತ್ಮನನ್ನು ಅರಿಯುತ್ತೆ ಅಂದ್ರೆ ಆತ್ಮ ಅರಿಯುವ ಕರ್ತೃ ಅರಿಸ್ಕೊಂಡ ಆತ್ಮ ಎರಡು ಬೇಕಾಗುತ್ತೆ ಎರಡು ಬಂದ್ಬಿಡುತ್ತೆ ನಮಗ ಅಲ್ವಾ ಆಗ ತಾನು ತನ್ನಿಂದ ಅಭಿನ್ನನಾಗಿದ್ದಾನೆ ಬೇರೆ ಎಲ್ಲದವನಾಗಿದ್ದಾನೆ ಹಾಗಾದ್ರಿಂದ ಅದು ಅರಿಯಕ್ಕಾಗಲ್ಲ ಆಮೇಲೆ ಎರಡು ಅಂಶಗಳು ಸಮವಾಗಿದೆ ಆತ್ಮನು ಅಹಂ ಪ್ರತ್ಯವು ಎರಡು ಆತ್ಮನೇ ಆದ್ರಿಂದ ಇದು ಅರಿಯತ್ತೆ ಇದು ಅರಿಸ್ಕೊಳ್ತದೆ ಅಥವಾ ಇದು ಅರಿಯತ್ತೆ ಇದು ಅರಿಸ್ಕೊಳ್ತದೆ ವಿಭಾಗ ಮಾಡೋಕೆ ಏನ್ ಕಾರಣ ಇವಾಗ ಆಕಾಶದಲ್ಲಿ ಈ ಆಕಾಶ ಈ ಆಕಾಶ ನೋಡುತ್ತೆ ಈ ಆಕಾಶ ಈ ಆಕಾಶ ನೋಡುತ್ತೆ ಅಂದ್ರೆ ಏನ್ ವ್ಯತ್ಯಾಸ ಎರಡು ಅಭಿನ್ನವಾಗಿರುವಾಗ ಅಭಿನ್ನ ಅಂದ್ರೆ ಸಮಾನ ಅಂತ ಒಂದೇ ಆಗಿರುವಾಗ ಅಭಿನ್ನತ್ವ ಸಮಾನ ಎರಡು ಅಂಶಗಳು ಸಮಾನವಾಗಿದೆ ಆರೋಗ್ಯ ನೋಡಿ ಆತ್ಮನು ತನ್ನನ್ನೇ ತಾನು ಅರಿಯುವನೆಂದರೆ ಅರಿಯುವ ಆತ್ಮ ಅರಿಯಲ್ಪಡುವ ಆತ್ಮ ಎಂದು ಇಬ್ಬರಾಗುವನು ಅದು ಒಬ್ಬನೇ ಎರಡು ಅಂಶಗಳಾಗಿರುತ್ತಾನೆ ಎಂಬ ಎರಡನೇ ಪಕ್ಕವನ್ನು ಒಪ್ಪಬೇಕಾಗುತ್ತೆ ಆಗ ಎರಡೂ ಚೇತನವಾಗಿರೋದ್ರಿಂದ ಈ ಆತ್ಮನು ಚೇತನ ಈ ಆತ್ಮನು ಚೇತನ ಅಂತ ಆಗಿರೋದ್ರಿಂದ ಒಂದು ದೀಪ ಮತ್ತೊಂದನ್ನು ಬೆಳೆಯುತ್ತೆ ಎಂಬುದು ಒಂದು ಹೇಗೆ ಹೊಂದುವುದಿಲ್ಲವೋ ಈ ದೀಪ ಅಂತ ಬೆಳೆಯುತ್ತೆ ಹೇಗೆ ಹೊಂದುವುದಿಲ್ಲವೋ ಒಂದಂಶ ಇನ್ನೊಂದಂಶ ಆತ್ಮನ ಒಂದಂಶ ಆತ್ಮನ ಇನ್ನೊಂದಂಶ ನಡೆಯುತ್ತೆ ಆದ್ರಿಂದ ಅರಿಸಿಕೊಂಡು ಅಹಂ ಪ್ರತ್ಯಯ ಅಂತಂದ್ರೆ ಅದು ಆತ್ಮ ಅಲ್ಲ ಅಂತಂದ್ಬೇಕು ಅರಿಸಿಕೊಂಡು ಅಹಂ ಪ್ರತ್ಯಯ ಆತ್ಮ ಆದ್ರೆ ಆತ್ಮನು ಅರಿಸಿಕೊಳ್ಳುವನು ಆತ್ಮನೇ ಅರಿಯುವನು ಈ ರೀತಿ ಆಗ್ಬಿಡುತ್ತೆ
ಆತ್ಮನು ಅರಿಯುವನು, ಆತ್ಮ ಹಂಚಿಕೊಳ್ಳುವನು ಅಂತಾಗ ಅರಿಯುವ ಆತ್ಮನಿಗೂ ಹಂಚಿಕೊಂಡ ಆತ್ಮನಿಗೂ ಏನು ವ್ಯತ್ಯಾಸ, ಏನ್ ವಿಶೇಷ? ವಿಶೇಷ ಹೇಳ್ಬೇಕು, ವ್ಯತ್ಯಾಸ ಹೇಳ್ಬೇಕು. ಅಭಿನ್ನವಾದರೆ, ಸಮವಾದರೆ ಅರಿಯೋದು ಅರಿಯಪಡೋದು ಬರೋದಿಲ್ಲ ಅಲ್ವಾ? ಅಭಿನ್ನತ್ವ ಸಮತ್ವ, ನೀನು ಆತ್ಮನು ಆತ್ಮನನ್ನು ಅರಿಯುತ್ತಾನೆ ಅಂತ. ಅವನಿಗೆ ಪೂರ್ವ ಪಕ್ಷ ಪ್ರಕಾರ ಅಹಂಪ್ರತ್ಯೇ ಅಹಂಪ್ರತ್ಯೆಯನ್ನು ಅರಿಯಿಸ್ತಾನೆ. ಸಿದ್ಧಾಂತ ಪ್ರಕಾರ ಸಾಕ್ಷಿಯು ಅಹಂಕಾರದ ಅರಿಯುತ್ತಾನೆ. ಅವಾಗ ಏನಾಯ್ತು, ಅಹಂಪ್ರತ್ಯಯ ಅಹಂಕಾರ ಅನ್ನೋದು ಅಂತಃಕರಣದಲ್ಲಿ ಎದ್ದುಕೊಂಡ ವೃತ್ತಿ, ಅದು ದೃಶ್ಯವಾಗುತ್ತೆ, ಅದು ಅರಿಸ್ಕೊಳ್ಳುತ್ತೆ, ಅದು ಹೊಂದುತ್ತೆ ವೃತ್ತಿಗೆ. ಆಗಿಲ್ಲದೇನೆ ಇಲ್ಲ, ಇದ ಅಹಂ ವೃತ್ತಿಯನ್ನ ಇನ್ನೊಬ್ಬ ಆತ್ಮ ಇರುತ್ತಾನೆ ಎಂದು ಹೊಂದಲ್ಲ. ಅಹಂ ವೃತ್ತಿ ಅಹಂ ವೃತ್ತಿ ನಡೆಯುತ್ತೆ, ಜೀವ ತನ್ನಂತ ಬೆಳಗುತ್ತೆ, ಎಲ್ಲರನ್ನೂ ಬೆಳಗುತ್ತೆ ಅನ್ನುವ ಹಾಗೆ ಮಾಡ್ತೀನಿ ಅಂತಂದ್ರೆ ಹೀಗೆ ತನ್ನ ತಾನು ತನ್ನಿಂದ ಅಭಿನ್ನನಾಗಿದ್ದಾನೆ ಅಂದ್ರೆ ಬೇರೆ ಎಲ್ಲದವರಾಗ, ಮತ್ತು ಆ ತಾನು ಅಂಶ ತನ್ನನ್ನು ಅಂಶ ಎರಡಂಶವೂ ಸಮಾನವೂ ಆಗಿದೆ. ಇನ್ನು ಹೇಳಿದ್ರೆ ಆತ್ಮ ಸ್ವರೂಪದ ನಿರಂಶ ಆಗಿದೆ, ಆತ್ಮ ಅಂಶವೇ ಇದೆ. ಈ ಭಾಗ ಅರಿಯತ್ತೆ ಜನನ ಅಂದ್ರೆ ಭಾಗ ಇರ್ಬೇಕು ಮುಂಚೆ ಆತ್ಮದಲ್ಲೇ, ಭಾಗ ಇದ್ದಾನೆ ಒಂದು ಭಾಗ ಇನ್ನೊಂದು ಭಾಗ ಅರಿಯತ್ತೆ ಅಂತ ತಿಳ್ಕೊ. ಆತ್ಮನಲ್ಲಿ ಅಂಶ ಇಲ್ಲ, ಆತ್ಮನಲ್ಲಿ ಭೇದ ಇಲ್ಲ, ಆತ್ಮನಲ್ಲಿ ವ್ಯತ್ಯಾಸವೂ ಇಲ್ಲ. ಹಾಗಾಗಿ ಆತ್ಮನೇ ಆತ್ಮನ ಅರಿಯತ್ತೆ ಅನ್ನೋದು ಸರಿಯಾಗಲ್ಲ, ತಪ್ಪಾಗುತ್ತೆ. ಹಾಗಾಗಿ ಆತ್ಮ ಅಹಂ ಪ್ರತ್ಯಯವು ಅರಿಯಲ್ಪಡುತ್ತದೆ ಅಂತಂದ್ರೆ ಅದು ಆತ್ಮರೂಪ ಅಲ್ಲ, ಅನಾತ್ಮವೇ. ಅವಾಗ ಹೊಂದುತ್ತೆ ಅಹಂ ಅನ್ನೋದು ಅನಾತ್ಮ ಅಂದ್ರೆ ಹೇಗೆ ಘಟ ಅನಾತ್ಮವಾದ್ರಿಂದ ಅರಿಸ್ಕೊಳತ್ತೋ, ಅಹಂ ಅನ್ನೋದು ಅನಾತ್ಮವಾದ್ರಿಂದ ಅರಿಸ್ಕೊಳತ್ತೆ ಅಂದ್ರೆ ಓಕೆ ಹೊಂದುತ್ತೆ. ಅವಾಗ ಅಂತಃಕರಣ ಅನ್ನೋ ತಟ್ಟೆಯೊಳಗೆ ಚೈತನ್ಯ ಪ್ರತಿಬಿಂಬೋದಯವಾದಾಗ ಅಹಂ ವೃತ್ತಿ ಅಂತ ಬರುತ್ತೆ. ಆ ಅಹಂ ವೃತ್ತಿ ದೃಶ್ಯವಾಗಿದೆ, ಅಹಂ ವೃತ್ತಿ ವಿಕಾರವಾಗುತ್ತದೆ, ಅಹಂ ವೃತ್ತಿ ಪರಿಚ್ಛಿನ್ನವಾಗಿದೆ, ಅಹಂ ವೃತ್ತಿ ಆಗಮಾಪಾಯಿಯಾಗಿದೆ. ಅವಾಗ ಅದು ಹೊಂದ್ಕೊಳತ್ತೆ, ಇದರ ರೀತಿ ಹೊಂದುತ್ತೆ. ಅವಾಗ ಇದು ಆತ್ಮ ಅಲ್ಲ ಅಂದ್ರೆ ಯಾವ್ದು ಆತ್ಮವೋ ಅದೇನ್ ಮಾಡಿ ಅರಿಸ್ಕೊಳ್ಳ, ಯಾವ್ದು ಅರಿಸ್ಕೊಳತ್ತೋ ಅದೇನ್ ಮಾಡಿ ಆತ್ಮ ನಾವು ಗತ್ಯ ಹಾಕ್ತೀವಿ. ಪೂರ್ವ ಪಕ್ಷ ಏನ್ ಮಾಡ್ತಿದ್ದಾನೆ, ಅಹಂ ಪ್ರತ್ಯಯವನ್ನ ಅರಿಯುವಂಥದ್ದು ಅರಿಸ್ಕೊಳ್ಳುವಂಥದ್ದು ಎರಡು ಮಾಡ್ತಾ ಇದ್ದಾನೆ. ಒಂದೇ ಅಹಂ ಪ್ರತ್ಯಯ, ಅರಿಯೋನು ಹೌದು ಅರಿಸ್ಕೊಳ್ಳೋನು ಹೌದು, ಎರಡು ರಿಯಾಲಿಟಿ ಇದೆ, ಮೈತತ್ವ ಇದೆ. ಅರಿಯೋದು ಅರಿಸ್ಕೊಳ್ಳೋದು ಎರಡು ಭಾಗ ಇದೆ, ಎರಡು ಭೇದ, ಎರಡು ಭೇದ ಇದೆ ಅಂತಾರೆ. ಹಂಗೆ ಬರೋಲ್ಲ ಕಣ, ಅರಿಸ್ಕೊಂಡರೆ ಅರಿಯೋಲ್ಲ, ಅರಿಸ್ರೆ ಅರಿಸ್ಕೊಳ್ಳೋದಿಲ್ಲ. ಇದು ಅರಿಸ್ಕೊಂಡರೆ ಅರಿಸ್ಕೊಳ್ತಾ ಇದೆ ಅಂತ ಒಪ್ಪಿದ್ರೆ ಇವಾಗ ಇದು ಬೇರೆ ಬೇರೆ ಆಗ್ಬೇಕು ಅಲ್ಲ, ಅದು ಸಮವಾದರೆ ವಿಶೇಷವಿಲ್ಲ, ವಿಶೇಷವಿಲ್ಲವಾದ್ರೆ ಅರಿಯೋಕ್ಕಾಗಲ್ಲ, ಅರಿಬೇಕಾದ್ರೆ ವಿಶೇಷ ಇರಲೇಬೇಕು. ನೋಡು ಆತ್ಮನು ತನ್ನ ಗುಣವನ್ನು ಅರಿಯುವುದಿಲ್ಲ, ಮೊದಲನೇ ವಾಕ್ಯ ಟಿಪ್ಪಣಿ ನೋಡು. ಆತ್ಮನ ಗುಣವೆಂದು ನೀವು ಹೇಳುತ್ತಿರುವ ಅಹಂ ಪ್ರತ್ಯಯವನ್ನು ಗುಣವನ್ನು ಇದೆ. ಒಂದು ವೇಳೆ ಅಹಂ ಪ್ರತ್ಯಯವೇ ಆತ್ಮ ಅಂತಾಗಿ ಅದು ಅದನ್ನು ಅರಿಯುತ್ತೆ ಅಂದ್ರೆ ಆ ತನ್ನ ಗುಣವನ್ನು ಆತ್ಮ ಅರಿಯೋಕೆ ಆಗೋದಿಲ್ಲ, ಅವನ ಅಂಶವೂ ಅರಿಯುವುದಿಲ್ಲ. ಆತ್ಮ ಅದೆಲ್ಲ ಆತ್ಮದ ಒಂದು ಅಂಶ ಇದೆ, ಆ ಅಂಶ ಅರಿಯುತ್ತೆ ಅದನ್ನು ಕಲ್ಪನಾ ಗೌರವ ಕಲ್ಪನೆ. ಆತ್ಮನಿಗೆ ಅಂಶವೇ ಇಲ್ಲ, ಅಂಶ ಅನ್ನೋದೇ ಬರೋಲ್ಲ. ಆದರೂ ನಾವು ಕಲ್ಪಿಸ್ತೀನಿ ಆತ್ಮನ ಅಂಶ ಅನ್ನೋದನ್ನ, ಆತ್ಮನ ಅಂಶ ಒಂದ್ ಅಂಶ ಇನ್ನೊಂದು ಅಂಶವನ್ನು ಅರಿಯತ್ತೆ, ಒಂದ್ ಅಂಶ ಇನ್ನೊಂದು ಅನ್ಸ್ಕೊತೆ, ಅದು ನಾಳೆ ಬರೋದಿಲ್ಲ. ಯಾಕಂದ್ರೆ ತಾನು ತನ್ನಿಂದ ಅಭಿನ್ನ, ತಾನು ತನ್ನಿಂದ ಬೇರೆ ಅಲಗಳಾಗಿದ್ದಾನೆ. ಐದು ತನ್ನನ್ನು ತಾನು ಅರಿಯುವಂತಿಲ್ಲ, ಅರಿಯದೆ ತನ್ನ ಗುಣವನ್ನು ಅರಿಯುವುದಕ್ಕೂ ಆಗುವುದಿಲ್ಲ. ಇವಾಗ ತನ್ನ ಅನ್ನ ಅರ್ಥ ಮೇಲೆ ತನ್ನ ಗುಣವನ್ನು ಅರಿತಾನೋ, ತನ್ನ ಅರ್ಥ ಮೇಲೆ ತನ್ನ ಗುಣ ಅರಿತಾನೋ, ತನ್ನ ಗುಣ ಅರ್ಥ ಮೇಲೆ ತನ್ನನ್ನು ಅರಿತಾನೋ, ತನ್ನನ್ನು ಅರಿತು ತನ್ನ ಗುಣವನ್ನು ಅರಿತಾನೋ, ತನ್ನ ಗುಣವನ್ನು ಅರಿತು ತನ್ನವನ್ನು ಅರಿತಾನೋ, ಆತ್ಮ ಹೇಗೆ ಹೇಳ್ತೀಯ ನೀನು?
यारी तो उनको पता नहीं अल ನಾನು ಗೊತ್ತಾಗ್ತಾ ಇದ್ದೀನಿ ಅಂತ ಇದೆ ಒಂದು ಅನುಭವ. ನಾನು ಗೊತ್ತಾಗ್ತಾ ಇದ್ದೀನಿ ಇವಾಗ, ನಾನಾಗಿರೋ ಆತ್ಮನೇ ನಾನಾದ ಆತ್ಮನೇ ಗೊತ್ತಾಗ್ತಾ ಇದೆಯೋ, ನಾನು ಸಂಪತ್ತಿಯ ನನ್ನದು ಗೊತ್ತಾಗ್ತಾ ಇದೆ ಅಂತ ಗೊತ್ತಾಗೋ ಆತ್ಮ ಅವನು ಒಳಗಿರ್ತಕ್ಕಂಥ ಮಾತ್ರ ಮಾತ್ರ. ಇವರು ಅಖಿಲೇಶ್ವರಾಚಾರ್ಯರು ಕೂಟಸ್ಥವಾದ ಪ್ರತ್ಯಕ್ಷ ಚಿನ್ಮಾತ್ರ ಅದು ಅರಿವತ್ತಿನ ಕ್ರಿಯೆ ಇಲ್ಲ, ಅದರ ಮುಂದೆ ಅಹಂಕಾರ ತೋರ್ಕೊಳುತ್ತೆ. ಅದನ್ನೇ ಆತ್ಮ ಅರಿತಾ ಇದ್ದಾನೆ ಅಂತೂ ಅಹಂಕಾರ ಅರಿಸ್ಕೋತಾ ಇದೆ ಅಂತೂ ನಾವು ನಿಜಕ್ಕೆ ವಿವೇಕಕ್ಕಾಗಿ ಹೇಳ್ತೀವಿ. ಅರಿಸಿಕೊಂಡದ್ದು ಆತ್ಮನಲ್ಲ, ಅರಿಯುವಂಥದ್ದನ್ನು ಅರಿಯೋಕ್ಕಾಗಲ್ಲ. ಯಾವುದು ಅರಿಯುತ್ತೋ ಅವನು ಅರಿಯೋಕ್ಕಾಗಲ್ಲ, ಯಾವುದು ಅರಿಸಿಕೊಂಡದ್ದು ಅದು ಆತ್ಮವಲ್ಲ ಅಂತೇಳಿ ನಾವು ಆ ರೀತಿ ಮಾಡಿದ್ದೀವಿ. ನೀವು ಆತ್ಮ ಅರಿತಾನೆ ಅಂದ್ರೆ ನಿರಂಶನಾಗಿ ಸಮಾನವಾದಾಗ ಇದು ಅದು ಸಮಾನ. ಈಗ ಅದನ್ನ ಬರುತ್ತೆ ಅದು ಇದನ್ನ ಬರುತ್ತೆ ಅದು ಹೆಂಗ್ ಹೊಂದುತ್ತೆ? ಆತ್ಮ ನಿರಂಜನ ಅಂದ್ರೆ ಯಾತಕ್ಕೂ ಕರ್ಮವಲ್ಲ. ಏನು ನಾನು ಅರಿತಾ ಇದ್ದೀನಿ ಎನ್ನುವಾಗ ಸಂಪತ್ತೇವನ್ನ ಅರಿತಾ ಇದ್ದೀನಿ, ಸಂಪತ್ತೇಯ ಯಾವ್ದು ಅಹಂ ಪ್ರತ್ಯಯ ಹೊರಗಿದೆ ಸಣ್ಣ ಅಲ್ಲ. ಈಗ ಅಹಂ ಪ್ರತ್ಯಯ ಅರಿತಾ ಇದೆ ಅಂದ್ರೆ ಅರಿಯೋದು ಅಹಂ ಪ್ರತ್ಯ ಕರ್ತೃ ಕರ್ತೃವಾದ ಅಹಂ ಪ್ರತ್ಯಯ ಯಾವ್ದನ್ನ ಅರಿಯುತ್ತೆ? ಕರ್ಮ ಆತ್ಮನ ಅರಿಯುತ್ತೆ ಅಂದ್ರೆ ಆತ್ಮ ಏನಾಗುತ್ತೆ ಇವಾಗ? ಮನಸ್ಸನ್ನ ಕಣ್ಣು ನೋಡಲ್ಲ, ಕಣ್ಣನ್ನು ಮನಸ್ಸು ನೋಡುತ್ತೆ. ಒಳಗಿದ್ದದ್ದು ಹೊರಗಿದ್ದದ್ದು ನೋಡುತ್ತೆ, ಹೊರಗಿದ್ದದ್ದು ಒಳಗಿದ್ದನ್ನು ನೋಡೋಣ. ಅಹಂ ಅದು ಹೊರಗಿದೆ, ಆತ್ಮ ಅನ್ನು ಒಳಗಿದೆ. ನೀನೇನಾದರೂ ಆತ್ಮ ಅಂದ್ರೆ ಅಹಂ ಪ್ರತ್ಯಯ ಅದು ಹೊರವೇ ಇದೆ, ಅದನ್ನ ಸರಿತಾ ಇದೆ ಅಂತ ಕಲ್ಪಿಸ್ಕೊಂಡ್ರೆ ಅದು ಇಷ್ಟು ಬೇಗ ಬರುತ್ತೆ. ಒಂದು ಸಮವಾಗಿರೋದ್ರಿಂದ ಯಾಕರ್ತೋ ಅರ್ಥವರು, ಮತ್ತು ಅಂಶವೇ ಇಲ್ಲವಾದ್ರಿಂದ ತನ್ನನ್ನು ತಾನು ಕರ್ತೃ ಕರ್ಮ ಹೆಂಗ್ ಮಾಡ್ತೀವಿ? ಅಂಶ ಇದ್ರೆ ಕರ್ತೃ ಕರ್ಮ ಭಾಗ ಬರುತ್ತೆ, ಅಂಶವಿದೆ ಅದಕ್ಕೆ ಕರ್ತೃ ಕರ್ಮ ವಿಭಾಗ ಬರುತ್ತೆ. ಆಮೇಲೆ ವಿಶೇಷವೇ ಇಲ್ಲ ಕಾರಣದಿಂದ ಆತ್ಮನು ಆತ್ಮ ನರಿಯುತ್ತಾರೆ ಎಂಬುದು ಹೊಂದಲ್ಲ, ತಪ್ಪು. ಆದರೆ ಆತ್ಮನ ನರಿಬೇಕು ಮನ್ಸಿರೋದು ವೇದಾಂತ ಪ್ರಕಾರ ಆತ್ಮಜ್ಞಾನ ಮಾಡ್ಕೋಬೇಕು, ಆತ್ಮ ನರಿಬೇಕು ಮನ್ಸಿರೋ ಅಂತಂದ್ರೆ ಆತ್ಮನ ನರಿಬೇಕು ಅಂತ ನಾವು ಲಿಟ್ರೇಚರ್ ನಿಂದ ಹೇಳಲ್ಲ. ಆತ್ಮನ ನರಿಬೇಕು ಅನ್ನೋ ಪದಕ್ಕರ್ಥ ಆತ್ಮ ಮಾತ್ರವಾಗಿರ್ತಕ್ಕಂತಹ ಸುಲಭವಾಗಿ ಉಳಿಬೇಕು, ಅಷ್ಟೇ. ಅನುಭವ ರೂಪನಾಗಿ ಉಳಿಯೋದು ಅದು ಅನುಭವವೇ, ಅನುಭೂತಿ ಸ್ವರೂಪವಾದ್ದರಿಂದ ಅದು ಅನುಭಾವ್ಯ. ಅನುಭೂತಿಯು ಅದು ಅವಗತ ಸ್ವರೂಪ, ಗೊತ್ತಾಗಿರೋ ಸ್ವರೂಪ. ಗೊತ್ತಾಗಿರೋ ಸ್ವರೂಪವು ಗೊತ್ತಾಗುವಂಥದ್ದಲ್ಲ, ಗೊತ್ತಾಗಬೇಕಾಗಿರಲಿಲ್ಲ. ಹಾಗಾದ್ರಿಂದ ಈ ಅಹಂ ಪ್ರತ್ಯಯಕ್ಕೂ ಆತ್ಮನಿಗೂ ವಿಚಾರ ಕೊಟ್ಟರೆ ಒಂದಾಗತ್ತೆ. ಕೇವಲ ಆತ್ಮನ ಅರಿಬೇಕು ಅಂತ ವಿಚಾರ ಕೊಂಡು ಅದನ್ನ ಒಂದಾಗತ್ತೆ. ಕೇವಲ ಆತ್ಮನ ಅರಿಯೋಕ್ಕಾಗಲ್ಲ, ಬಾಕಿ ದ್ರಷ್ಟು ದ್ರಷ್ಟೆ ಅದೇನಿಲ್ಲ. ಆ ವಿದ್ಯಾಚಾರವದೇ ಏನು ವಿದ್ಯಾಚಾರ ಅರಿಯುತ್ತಿರುವ ಆತನನ್ನ ಯಾವ್ದನ್ನ ತಾನೇ ಹೇಳ್ತೀಯಾ ಹೇಗಾನೆ ಅರಿಯೋಕ್ಕಾಗತ್ತೆ? ಅರಿಯುವುದಾದ್ರೂ ಯಾತಕ್ಕೆ ಬೇಕು? ಹೇಳಿದ್ರೆ ಯಾವುದು ಅರಿವಿನಿಂದ ಇರುವಿಕೆಯನ್ನು ಪಡ್ಕೊಳತ್ತೋ ಅದಕ್ಕೆ ಅರಿಯಬೇಕು. ಇರುವಿಕೆಯನ್ನ ಪಡ್ಕೊಳ್ಳೋಕ್ಕೋಸ್ಕರ ಯಾವ್ದನ್ನ ಇರುವಿಕೆ ಪಡ್ಕೊಳತ್ತೆ ಇವು, ಇದು ಅರಿವಿನಿಂದ ಇರುವಿಕೆ ಪಡ್ಕೊಳತ್ತೆ ಅದಕ್ಕೆ ಇದು ಅರಿಬೇಕು. ಹಾಗೆ ಅರಿಯೋ ಮುಂದೆನೆ ಇರೋದನ್ನ ಅರಿದ ಇದೆ ಅಂತ ಮುಂದೆ ಅರ್ಥ ಏನು? ನೀವು ಅರಿಯೋ ಮುಂಚೆನೇ ಇರುವಿಕೆ ಪಡ್ಕೊಂಡ್ಬಿಟ್ಟಿದೆ, ಇರೇ ಅರಿವು ಅರಿವೇ ಇದಾಗಿದೆ, ಅದನ್ನ ಮತ್ತೆ ಅರಿವೇ ಅರಿಬೇಕು ಅಂತಂದ ಅರ್ಥ ಏನು? ಅದು ನಮ್ಗೆ ಏನಾಗಿದೆ ಪ್ರಪಂಚದಲ್ಲಿ ನಾವು ಏನನ್ನು ಇದೆ ಅನ್ಬೇಕಾದ್ರು ಅರ್ಹ ಇದೆ ಅನ್ಬೇಕು, ಅರಿಸಿಕೊಂಡದ್ದೇ ಆಗಿರ್ಬೇಕು. ಅರಿಸಿಕೊಳ್ಳದೆ ಇರೋದನ್ನ ಅರಿದೇ ಇದ್ದದ್ದನ್ನ ನಾವು ಇದೇನು ಒಪ್ಕೊಂಡಿಲ್ಲ. ಈ ಚಾರ್ಜನ್ನು ಆತ್ಮಗೋಷ್ಠ ಹೋಗ್ತಾ ಇದೀವಿ ನಾವು. ಈ ಚಾರ್ಜ್ ಹಚ್ಕೊಂಡು ಆತ್ಮನು ಅರಿಸ್ಕೊಂಡೇ ಏರಿಸ್ಕೋಬೇಕು, ಆತ್ಮನು ಕೂಡ ಅರಿಯಲ್ಪಷ್ಟವನಾಗಿ ಆಗಬೇಕು ಅನ್ನೋ ಈ ಒಂದು ಭ್ರಾಂತಿಗೆ ಪಕ್ಕಾದವರಾಗಿ
ಆತ್ಮ ಯಾವುದೋ ಗೊತ್ತಾಗ್ತಾನೆ ಅಂತ. ಅದೇ ಇಲ್ಲಿ ಚರ್ಚೆ ಆಗಲ್ಲ, ಇಲ್ಲಿನ ಪೂರ್ವಪಕ್ಷಿ ಚರ್ಚೆ ಅಹಂ ಪ್ರತ್ಯಯ ಲಾಸ್ಟ್, ಅದು ತಾನು ತನ್ನನ್ನು ಅರಿಯತ್ತೆ ಅಂತ ಮಾಡ್ಕೊತಾ ಇದ್ದಾರೆ. ಅದು ಹೊಂದಲಕಳಪ್ಪ ಮಿತಿ ಕೊಡ್ತಾ ಇದ್ದಾರೆ. ಯಾಕಂದ್ರೆ ತನ್ನನ್ನು ತಾನು ಅರಿಬೇಕಾದ್ರೆ ಅಂಶ ಇರಬೇಕು, ಮತ್ತು ಭೇದ ಇರಬೇಕು, ಮತ್ತು ವಿಶೇಷ ಇರಬೇಕು. ಆಮೇಲೆ ಕರ್ಮಕರ್ತೃ ಭಾವ ಬರಲು, ಕರ್ತೃಕರ್ಮ ಭಾವ ಬರಲು, ಇದೆಲ್ಲ ಹೊಂದೋದಿಲ್ಲ ಆಗೋಲ್ಲ. ಇವಾಗ ಮತ್ತೆ ಅದನ್ನೇ ಮುಂದುವರಿಸ್ತಾ ಇದ್ದಾರೆ. ನಾ ಯುಗಪತು ನಾಪಿ ಕ್ರಮೇಣ ಏಕತ್ವ ಧರ್ಮಿನ ಯುಗ ಬಂದು ಅಟ್ಟೆ ಒಟ್ಟಿಗೆನೆ ದ್ರಷ್ಟವನ್ನು ದೃಶ್ಯವನ್ನು ಒಟ್ಟಿಗೆ ಇರುತ್ತ, ದ್ರಷ್ಟವನ್ನು ದೃಶ್ಯವನ್ನು ಒಟ್ಟಿಗೆ ಇರುತ್ತ. ಆ ಎರಡು ಅಬ್ಜೆಕ್ಟ್ ಆಗಿ ಇನ್ನೊಬ್ಬ ಸಬ್ಜೆಕ್ಟ್ ಆಗ್ತಾರೆ. ಅವನು ದೃಶ್ಯ ಅವನು ಅವನು ಬರ್ತಾ ಇದ್ದಾನೆ ಅನ್ಕೊಂಡು ಇದೇನೆ ಹೇಳ್ತಾ ಇದ್ದಾನೆ ಅನ್ಕೊಂಡು ಅದು ಬರ್ತದೆ. ಆದ್ರೆ ಇಲ್ಲಿ ದ್ರಷ್ಟರಿಗೂ ದೃಶ್ಯಕ್ಕೂ ಯುಗ ಒಂದೇ ಕಾಲಕ್ಕೆ ಒಟ್ಟಿಗೆಯಲ್ಲಿ ವಿಷಯವಾಗುತ್ತೆ. ಗ್ರಾಹ್ಯ ಗ್ರಾಹಕವಾದ ಕಾಲದಲ್ಲಿ ಕ್ರಮದಿಂದ ಮುಂಚೆ ದ್ರಷ್ಟರು ಗ್ರಾಹಕ, ಅವ್ರು ದೃಶ್ಯ ಗ್ರಾಹ್ಯ, ಅವ್ರು ದೃಶ್ಯ ಗ್ರಾಹಕ, ದ್ರಷ್ಟು ಗ್ರಾಹ್ಯ. ಹೀಗೆ ಅರಿವಾದರೂ ಅರಿಯಲ್ಪಡ್ತಾರೆ, ಅರಿಯಲ್ಪಡುವಂಥದ್ದು ಅರಿಯುತ್ತೆ, ಅರಿಯಲ್ಪಡುವಂಥದ್ದು ಅರಿಸ್ಕೊಂಡಿದೆ, ಅರಿವಾದ್ರೂ ಅರಿವಾಗಿದೆ. ಮತ್ತೆ ಉಲ್ಟಾ ಅರಿವಾದ್ರೂ ಅರಿಸ್ಕೊಳ್ತಾನೆ, ಅರಿಸ್ಕೊಂಡದ್ದು ಅರಿಯುತ್ತೆ ಅಂತ ವರ್ಷ ಆಗತ್ತೋ ಕರ್ಮದಿಂದ ಆಗತ್ತದೋ. ಈ ದೀಪ ಈ ದೀಪ ಒಟ್ಟೆ ಎರಡು ಒಂದಿನೊಂದು ಬೆಳಗ್ತಾ ಇದೆಯೋ, ಇದು ಮುಂಚೆ ಅದು ಬೆಳಗ್ತೆ ಆಮೇಲೆ ಅದು ಇದನ್ನ ಹೇಳಿದ್ರೆ ಹೀಗೆ ಹೋಗ್ತಾ ಇದೆಯೋ, ಅದೇ ಇದು ಎರಡನ್ನೂ ಇನ್ನೊಂದು ದೀಪ ಬೆಳಗ್ತಾ ಇದೆಯೋ ಬೆಳಗ್ತಾ ಇದೆ ಅಂತ. ಎರಡು ದೀಪ ಉರಿತಾ ಇದೆ, ಈ ಎರಡು ದೀಪವೂ ಉರಿತಾ ಇದೆ, ಇನ್ನೊಂದು ದೀಪ ಉರಿತಾ ಇದ್ದು ತೋರಿಸ್ತಾ ಇದೆಯೋ, ಆ ಎರಡು ದೀಪವೇ ತೋರಿಸ್ತಾ ಇದ್ವೋ. ಇಲ್ಲಾಂದ್ರೆ ಚೈತನ್ಯ ತಗೊಂಡ್ಬಿಟ್ಟಿವಿ, ಕಾಣಿಸಿಕೊಂಡದ್ದು ಕಾಣುವಂಥದ್ದಲ್ಲ, ಕಾಣಿಸಿಕೊಂಡದ್ದು ಕಾಣುವಂಥದ್ದಲ್ಲ. ಯಾರು ಕಾಣುವಾದ್ರೂ ಅವ್ನು ಕಾಣಿಸ್ಕೊಳ್ಳೋದಿಲ್ಲ. ದೀಪ ಕಾಣಿಸ್ಕೊಳ್ಳುತ್ತೆ ಅಂದ್ರೆ ಅದು ಕಾಣುವಂಥದ್ದಲ್ಲ, ಯಾವ ಕಾಣಿಸ್ಕೊಳ್ಳಿ. ನಾವು ದೃಷ್ಟಾಂತ ಕೊಡುವಾಗ ಇದಕ್ಕೆ ಈ ದೀಪಕ್ಕೆ ಇದ್ರೆ ಹಂಗಿಲ್ಲ, ಅದಕ್ಕೆ ಇದ್ರೆ ಹಂಗಿಲ್ಲ ಅಂತೀವಿ. ಹಾಗೆ ಆತ್ಮವು ಅಹಂಪತ್ಯವು ಎರಡು ಬೆಳಗತ್ತೆ ಅಂದ್ರೆ ಅಹಂಪತ್ಯಕ್ಕೂ ಆತ್ಮದ ಹಂಗಿಲ್ಲ, ಆತ್ಮಗೂ ಅಹಂಪತ್ಯ ಹಂಗಿಲ್ಲ ಅಂತ ಎರಡು ದರ್ಶನ ಬಿಡುತ್ತೆ, ಅಸಂತಾನ ಬಿಡುತ್ತೆ. ಅವಾಗ ನನ್ನ ಅದಕ್ಕೆ ಅರ್ಥ ಏನಂತ ಗೊತ್ತಾಗಲ್ಲ. ಯುಗಪತ್ನ ಒಂದೇ ಕಾಲಕ್ಕೆ ಒಟ್ಟಿಗೆ ಅರಿಯೋದು ಅನ್ನೋದಾಗಲಿ, ಕ್ರಮವಾಗಿ ಅರಿಯೋದಾಗಲಿ, ಎರಡು ರೀತಿ ಇದ್ರು ಒಂದು ಧರ್ಮಿಗೆ ಧರ್ಮಿ ಅಂದ್ರೆ ತಸ್ಸು ಧರ್ಮನ ಗುಣ. ಗ್ರಾಹ್ಯ ಗ್ರಾಹಕತ್ವ ಒಂದೇ ಅಹಂ ಪ್ರತ್ಯಯಕ್ಕೆ ಗ್ರಾಹ್ಯತ್ವ ಉಂಟು, ಗ್ರಾಹಕತ್ವ ಸಾಕ್ಷಿಗೆ ಗ್ರಾಹ್ಯತ್ವ ಉಂಟು, ಗ್ರಾಹಕತ್ವ ಉಂಟು. ಇದು ಇದು ಹೊಂದೋದಿಲ್ಲ ಎಂಬುದನ್ನು ತುಂಬಾ ಅದೇ ಮಾಡ್ಬಿಟ್ಟು ಈ ವಿಚಾರ ಎಷ್ಟು ಜನಕ್ಕೆ ಖುಷಿ ಆಗತ್ತೆ, ಎಷ್ಟು ಜನ ಇದನ್ನ ಅಂತರ್ಮುಖವಾಗಿ ಗುರುತಿಸ್ಕೊಳ್ತಾರೆ ಅದನ್ನು ಅವರವರಿಗೆ ಬಿಟ್ಟಿದ್ದಾವೆ. ನಾವು ಯಾರನ್ನು ಮಾಡಿದ್ದೇವೆ ಇದು ಗುರುತಿಸ್ಕೊಳ್ಳೋದು ಒಂದು ಬಹಳ ವಿಶೇಷವಾದಂತಹ ಒಂದು ಇದೆ. ಸಾಂಪ್ರತ್ಯವು ಯಾವತ್ತಿಗೂ ಅದು ಗ್ರಾಹ್ಯವೇ, ಅದು ಗ್ರಾಹಕವಲ್ಲ. ಯಾವ ಅಹಂಪತ್ಯ ಯಾವುದಕ್ಕೆ ಗ್ರಾಹಕವೋ ಅದು ಯಾವತ್ತಿಗೂ ಗ್ರಾಹಕವಾಗಿ ಗ್ರಾಹ್ಯ. ಈ ನಿಯಮವನ್ನು ಒಪ್ಪದೇನೆ ಎರಡೂ ಗ್ರಾಹ್ಯ ಎರಡೂ ಗ್ರಾಹಕ ಅಂತಾಗಲಿ, ಅಹಂಪತ್ಯವು ತಾನೇ ಗ್ರಾಹ್ಯ ತಾನೇ ಗ್ರಾಹಕ ಅಂತಾಗಲಿ, ಈಗ ಕಲ್ಪನೆ ಮಾಡಿದ್ರೆ ಏನೇನು ದೋಷ ಬರುತ್ತೆ ಅಂತ ಹೇಳ್ಕೊಂಡು ಹೋಗ್ತಾರೆ. ಒಟ್ಟಿಗೆ ಆಗಲಿ ಕ್ರಮದಿಂದಲಾಗಲಿ ಒಂದೇ ಧರ್ಮಿಗೆ ಏಕಸಿದಂತಹ ಉಭಯ ಸ್ಥಾನ ಎರಡು ಪ್ರಕಾರವಾಗಿಯೂ ಅದು ಗ್ರಾಹ್ಯ ಗ್ರಾಹಕತ್ವ ಅನ್ನು ಹೊಂದುವುದಿಲ್ಲ ಎಂಬುದನ್ನು ಹೇಳ್ತಾರೆ. ದ್ರಷ್ಟೇನು ಉಪಯುಕ್ತತ್ವ ದೃಶ್ಯತ್ವ ಭವಿಷ್ಯತಿ.
كان يقول نون نوير نون داكيا نوير داكا بزاكتو هو تاكتو 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 ಗುರುಗಳ ಇಲ್ಲಿ ಅಹಂ ಪ್ರತ್ಯಯ ಅಂತ ಪೂರ್ವ ಪಕ್ಷಿ ಹೇಳ್ತಾ ಇರೋದು, ಇವಾಗ ನಾನ್ ಪಾಠ ಕೇಳ್ತಾ ಇದ್ದೀನಿ ಅಂತ ಅನ್ನುವಾಗ ಆ ಬುದ್ಧಿನ ಅಹಂ ಪ್ರತ್ಯಯ ಅಂತ ಇಟ್ಕೊಂಡು ಹೇಳ್ತಾ ಇದ್ದಾನ? ಹೇಗ್ ಹೇಳ್ತಾ ಇರೋದದು? ಪ್ರಮಾತೃ ಕರ್ತೃ ಅಲ್ಲ, ಕ್ರಿಯೆಗೆ ಕರ್ತೃವಾಗಿರುವಂತ
ಸ್ವರೂಪ ಹೇಳ್ತಾ ಇಲ್ಲ. ಚೈತನ್ಯ ಸ್ವರೂಪ ಬೇರೆ, ಚೈತನ್ಯ ವಿಕಾರವಾಗುತ್ತಿರುವಂತಹ ಒಂದು ಅಭಿಮಾನಿಯಾದ ಆತ್ಮ, ಅಭಿಮಾನ ಪಟ್ಕೊಂಡ ಆತ್ಮ, ಅಭಿಮಾನ ಪಟ್ಕೊಂಡ ಆತ್ಮನೇ ತನ್ನ ತಾನೇ ಅರಿಯತ್ತೆ ಅಂತ. ಅದಕ್ಕಿಂತ ಇನ್ನೊಬ್ಬ ಆತ್ಮ ಏನಿಲ್ಲ, ಅಭಿಮಾನ ಪಟ್ಕೊಂಡ ಆತ್ಮನೇ ಫೈನಲ್, ಅದೇ ಲಾಸ್ಟ್. ಜೀವ ಜೀವಕ್ಕೆ ತಂದಿಟ್ಕೊಂಡ್ಬಿಟ್ಟಿದ್ದಾರೆ. ಇದರ ವಿವೇಕವು ಕಷ್ಟಬಹುದು, ಇನ್ನೊಬ್ರಿಗೆ ಕನ್ವಿನ್ಸ್ ಮಾಡೋದು ತುಂಬಾ ಕಷ್ಟ. ನಾನು ಅನ್ನೋದು ನಾನು ಅನ್ನೋದು ನಮ್ಮ ನಿಜರೂಪವಲ್ಲ, ನಾನೆಂಬುದಿಲ್ಲದ, ನಾನೆಂಬುದಲ್ಲದ, ಎರಡು ಯಾವ್ದು ನಾನೋ ಅಲ್ಲ, ಯಾವ್ದು ನನ್ನ ಸ್ವರೂಪವೋ ಅಲ್ಲ, ನಾನಿಂದ ಯಾವ್ದು ಅಲ್ಲ. ಗುರುಗಳೇ, ಇವಾಗ ಇವಾಗ ಪಾಠ ಕೇಳ್ತಾ, ಇವಾಗ ಈ ಪಾಠ ಕೇಳ್ತಾ ಇರೋ ನಾನು ಪಾಠ ಕೇಳ್ತಾ ಇರೋದನ್ನು ನೋಡ್ತಾ ಇರುವ ಸಾಕ್ಷಿ. ಹೌದು, ಪಾಠ ಕೇಳ್ತಾ ಇರುವಂತಹ ನಾನು ಯಾವ್ದಾನೆ ಅವನು ಸಾಕ್ಷಿಯೇ. ನಾನು ವೇಷದ ಪಾಠ ಕೇಳ್ತಾನೆ, ಪಾಠ ಕೇಳುವಾಗ ಅವನು ನಾನು ಮಾಡ್ಕೊಂಡು ಪರಮಾತ್ಮವಾಗಿ ಬುದ್ಧಿ ಕೇಳ್ಕೋಬೇಕು. ಆ ಟೈಮಲ್ಲೇ ಅದು ನಿಂತು ಇದ್ದಾನೆ. ಯಾವ ಟೈಮಲ್ಲಿ ಯಾವ ಚೈತನ್ಯವು ನಾನು ಬಿಹಿಮಾ ಪಟ್ಕೊಂಡು ಬುದ್ಧಿ ತಿಳ್ಕೊಂಡು ಕೇಳ್ತಾ ಇದ್ದೀನಿ ಅಂತ ತೋರ್ ಬರ್ತಾ ಇದ್ದೀನಿ, ಆತನು ಆ ಸಮಯದಲ್ಲಿ ಆದ್ರೆ ಆಗಿರೋಣ ಗುರ್ತಿಸ್ಕೋಬೇಕು. ಇನ್ನೇನ್ ಮಾಡ್ತಿದ್ದಾನೆ, ಇಲ್ಲ ನೀರಿಲ್ಲ ಕಣ್ರಿ, ಅದಾಗಿಲ್ಲ ಅನ್ನೋದಿಲ್ಲ ಕಣ್ರಿ, ಅದೇ ಒಂದು ನಿಜ ರೂಪ ಕಣ್ರಿ, ಅದು ನಾನು ರೂಪಾಯಿ ಫೈನಲ್ ಅದೇ ಅದನ್ನ ಅರಿತಾ ಇದೆ ಅಂತ ಅಂತ ಇದ್ದಾರೆ. ಹಂಗಾಗಲ್ಲ ಅಂತ ಹೇಳಿ, ಹಂಗಾಗಲ್ಲ, ಅದ್ ಗೊತ್ತಾಗುತ್ತಲ್ಲ ಗುರುಗಳೇ. ಅದನ್ನ ಗೊತ್ತಾಗುತ್ತಲ್ಲ ಯಾರಿಗೆ, ನಾನು ಹೇಳ್ತಾನೆ ಗೊತ್ತಾಗ್ತಾ ಇದೆ ಹೇಳುವಂಗೆ. ಇವಾಗ ನಾನ್ ಪಾಠ ಕೇಳ್ತಾ ಅನ್ನೋದು ನನಗ್ ಗೊತ್ತಾಗ್ತಾ ಇದೆಯಲ್ಲ, ಅದೇ ಅದು ಅಂತ ಹೇಳಕ್ ಆಗಲ್ಲ. ಅವಾಗ ಪಾಠ ಕೇಳ್ತಾ ಇರೋದು ಪ್ರಮಾತೃ ರೂಪ, ಅದನ್ನ ನೋಡ್ತಾ ಇರೋದು ಸಾಕ್ಷಿ ರೂಪ. ಮಾಡ್ಕೊಳ್ತಾ ಇಲ್ಲ, ಸುಮ್ಮನೆ ಕಲ್ಪನೆ ಮಾಡ್ತಿದ್ದೀರಾ ಅಲ್ಲಿ ಸಾಕ್ಷಿ ನಾನು ತೋರ್ತಾನೆ ಇಲ್ಲ ಅಂತ ಹೇಳ್ಬೇಕು. ನಾನು ಕಲ್ಪನೆ ಅನ್ಸಲ್ಲ, ಅರ್ಥ ಆಗ್ಲಿಲ್ಲ ಅಂದ್ರೆ ನಾನು ಅನ್ನುವ ಪ್ರಮಾತ ರೂಪ ಇಲ್ಲ, ಪರಿಚ್ಛಿನ್ನ ರೂಪ, ಪ್ರಮಾತ ರೂಪ, ಅಭಿಮಾನ ರೂಪ, ವಿಶೇಷ ರೂಪ ಅದ. ಇದು ಬಹಳ ಸೂಕ್ಷ್ಮ. ಅಲ್ಲಿ ಅದೇ ಟೈಮಲ್ಲಿ ಯಾವ ಅಹಂ ಪ್ರತ್ಯಯ ಪ್ರಮಾತು ನಾನು ಅನ್ನೋ ರೂಪ ಇಲ್ಲೋ ಆ ಟೈಮಲ್ಲೇ ಅದು ಆಗಿಲ್ಲದೆ ಬುದ್ಧಾದ ರೂಪದಾಗಿ ಇಲ್ಲ, ಆ ಟೈಮಲ್ಲಿ ಅದು ಅದಲ್ಲದೆ ಬುದ್ಧಾದ ರೂಪದ್ದಾಗಿ ಇಲ್ಲ, ಆ ರೂಪದಿಂದ ಕೊಡ್ಕೊಂಡಿದೆ ಅದು ಗೊತ್ತಾಗ್ತಾ ಇದೆ ನನಗೆ. ಹೌದಾ, ಪಟ್ಟದಿಂದ ಕೆಂಪಾಗಿ ಕಾಣುತ್ತಿರುವಾಗಲೇನೆ ಚಟ್ಟಿನದೇ ಇದ್ದದ್ದಾಗಿ ಇದೆ, ಗುಲಾಬಿಯಿಂದ ಸ್ಫಟಿಕದಿಂದ ಕೆಂಪಾಗಿ ತೋರ್ತಾ ಇದೆಯಲ್ಲ, ಕೆಂಪಾಗಿ ತೋರುತ್ತಿರುವ ಕಾಲದಲ್ಲಿಯೇ ಅದು ಕೆಂಪಿಲ್ಲದ್ದೇ ಇದ್ದದ್ದಾದ ರೂಪದ್ದಾಗಿ, ಕೆಂಪಲ್ಲದ್ದಾದ ರೂಪ ಕೆಂಪಿಲ್ಲದ್ದಾದ ರೂಪ, ಕೆಂಪು ಇಲ್ಲ ಕೆಂಪ್ ಅದಕ್ಕಿಲ್ಲ, ಈಗ ನಾನು ಅಲ್ಲ ನಾನು ಅನ್ನೋದಿಲ್ಲ ಎಲ್ಲ ಆಗ್ತದೆ ನಮ್ಗೆ. ಅದು ನಾನಿಲ್ಲ ಅಂದ್ರೆ ಮತ್ತೆ ಆಗದು, ನಾನ್ ಅಲ್ಲ ಅಂದ್ರೆ ಏನದು, ನಾನಿಲ್ಲ ಅಂದ್ರೆ ನಾನು ತಿಳ್ಕೊಳ್ಳೋಣ ಅರುತಿಯ, ನಾನಲ್ಲ ಅಂದ್ರೆ ಮತ್ತೆ ಯಾರು ಕೇಳ್ತೀಯ ಮೈತ್ರಿ ಡೌಟ್ ಅದೇ ಬೇಕು ಅದೇ ಅಂದ್ರೆ ಮತ್ತೆ ಅದೊಂದು ಏನಿದ್ರು ಸುಮ್ಮನೆ ಏನು ಅರ್ಥ ಆಗಲ್ಲ. ಏನಾಗ್ತಿದ್ರೆ ಆ ಸೂಕ್ಷ್ಮತೆ ಕೊರತೆ ಆದಾಗ ಬುದ್ಧಿ ಸಿಗ್ತದೆ, ಅದೇನ್ ಮಾಡ್ಬಿಡ್ತದೆ ಅಲ್ಲೇ ತರ್ಕ ಬರುತ್ತೆ. ನಾನು ಅನ್ನೋದನ್ನ ಏನೇನೋ ಹೇಳ್ತೀರ ನೀವು, ನಾನು ಅನ್ನೋದೇ ಫೈನಲ್ ಅವನ ಕಷ್ಟ ಪುರುಕ್ಷಿ, ನಾನು ಅದನ್ನ ದಾಟಿ ಮೀರಿ ನಾನಿಲ್ಲದೆ ಇರೋ ರೂಪ ಇಲ್ವೇ ಇಲ್ಲ ಅಂತ ಸಿನಿಮಾ ಮಕ್ಕಳು ತಿಳ್ಕೊಂಡ್ಬಿಟ್ಟಾರೆ. ಏ ಮಾಡಿ ಒಪ್ಪಿ ಬಹಳ ಕಷ್ಟ, ಆ ಹಠ ಬಂದ್ಬಿಟ್ಟು ಇಲ್ಲಪ್ಪ ಅದು ಎಷ್ಟೇ ಅಲ್ಲ, ನಾನಿಲ್ಲ ನಾನಿಗೆ ಗೊತ್ತಾಗ್ಬೇಕು, ನಾನು ನಾನಿಗೆ ಗೊತ್ತಾಗ್ಬೇಕು, ಮತ್ತೆ ನಾನಿಲ್ಲದ್ದು ನಾನಲ್ಲದ್ದು ಅದು ನಾನು ನೋಡುವಂಥದ್ದು ಏನು ಹೇಳ್ತಿಲ್ಲ ಏನು ಹೇಳಿಲ್ಲ. ಅಲ್ಲಿ ನಾನು ಅನ್ನೋದು ಈ ನಾನು ಅನ್ನೋದು ಈ ನಾನು ಸೋಮಶೇಖರ ಅನ್ನೋದು ಬೇಡ, ನಾನು ಅನ್ನೋದು ನಾನು ಈ ದೇಹದಲ್ಲ ಅಭಿಮಾನ ಮಾಡ್ಕೊಂಡ್ರೆ ನಾನು ಸೋಮಶೇಖರ ಅಂತ ನಾನು ನೋಡಕ್ ಹೋಗ್ತೀನಿ. ನಾನು ದೇಹ ನೀವು ಅನ್ಕೊಂಡ್ರೆ ನಾನಲ್ಲ ಕಲ್ಪಿತ ನಾನು ಗೊತ್ತಾಗ್ಬಿಡುತ್ತೆ, ದೇಹ ಆಗಲಿ ಮನಸ್ಸಾಗಲಿ ಬುದ್ಧಿ ಬರೀ ನಾನು ಅಷ್ಟನ್ನೇ ಮಾಡ್ಕೊಂಡ್ರೆ ಅದು ನಾನು ಗೊತ್ತಾಗ್ಬಿಡುತ್ತ. ಅದೇ ಅಲ್ಲಿ ಹೋದಾಗ ಸೂಕ್ಷ್ಮದಕ್ಕೆ ಹೋದಾಗ ಅಲ್ಲೂ
ಆ ನಾನು ಅನ್ನೋದು ಸೋಮಶೇಖರ ಅಲ್ಲಿರ್ಬೋದು, ಆದ್ರೂ ಒಂದು ನಾನು ಅನ್ನೋದೊಂದು ಅದು ಪರಮಾತ್ಮಕ್ ಸೇರಿದ್ದೋ ಅಥವಾ ಸ್ವರೂಪಕ್ ಸೇರಿದ್ದು ಏನೋ ಒಂದ್ ಇರ್ಬೇಕಲ್ವಾ ಅಲ್ಲಿ ನಾನು ಅಂತ. ಅವಗತಿ ಇದೆ ನಾನು ಅನ್ನುವ ಪ್ರಾತಿಷ್ಠಿಕ ರೂಪ, ಪರಿಚ್ಛಿನ್ನ ರೂಪ, ವಿಶೇಷ ರೂಪ ಇದೆ. ಆ ವಿಶೇಷ ರೂಪ ಪರಿಚ್ಛಿನ್ನ ಬಿಟ್ಟಾದ ಅನುಭವ ಇದೆ. ಆ ಅನುಭವ ಪದ ಇಲ್ಲ, ಅದು ನಮ್ಗೆ ಸದ್ಯದಲ್ಲಿ ನಾನು ಪದವನ್ನು ಅದು ಬಳಸ್ತಾ ಇದೀವಿ. ನಾವು ಇರೋದು ನಿಯರೆಸ್ಟ್ ವರ್ಡ್ ಪದ ಅಂದ್ರೆ ನಾನು ಅಂದೆ, ಅದನ್ನ ಅದಕ್ಕೆ ಹಾಕ್ತಾ ಇದೀವಿ. ಅದು ನಾನಲ್ಲ, ಅಲ್ಲ ಅದು ನಾನು ಅನ್ನೋದಿಲ್ಲ. ಸರಿ, ನಾನು ಅನ್ನೋದಿಲ್ಲ, ನಾನು ಅನ್ನೋದು ಒಂದು ಪದ ಹಾಕ್ತಾ ಇದೀವಿ. ಆ ಪದಾನೇ ಅವನೇ ಹೇಳ್ತಿರೋದು, ಆಮೇಲೆ ನನ್ಗೂ ಆ ತರ ಅನುಭವಕ್ಕೆ ಇದಾಗ್ತಿರೋದು ಅಂದ್ರೆ ಅದೇ ಅರಿತಾ ಇದೆ. ಈ ಏನ್ ತೋರ್ತಾರೆ ಅದೇ ಅದನ್ನ ಅರಿತಾ ಇದೆ ಅನ್ನೋ ಒಂದ್ ಬರುತ್ತೆ. ಅರಿತಾ ಇದೆ ಅನ್ನೋದನ್ನ ಹೇಳಿದೆ ಅಂದ್ರೆ ಅರಿತಾ ಇದೆ ಒಬ್ಬರು ವರ್ಬಲ್ ಫಾರಂ ತಗೋತಾ ಇದೀರ, ಅನುಭವ ತಗೋತಾ ಇಲ್ಲ. ಅನುಭವವಾಗಿ ನಾನು ಹೇಳ್ತಾ ಇರೋದು, ವರ್ಬಲ್ ಫಾರ್ಮ್ ತಗೋತಾ ಇಲ್ಲ. ಈ ನಾನು ಸೋಮಶೇಖರ ಅನುಭವ ತಗೊಂಡ್ರೆ ಅದು ಅರಿತಾ ಇದೆ ಬರಲ್ಲ, ಅರಿವು ಬರುತ್ತೆ. ಅರಿವು ಅರಿವುಂದಾಗ್ಬಿಡುತ್ತೆ. ಅರಿತಾ ಇದೆ ಅಂತ ಆಗಲ್ಲ, ಅರಿತಾ ಇದೆ ಅಂದ್ಕೊಳ್ಳೇ ಪ್ರಮಾತೃ ಅಹಂಕಾರ ಜೀವ ನಾನು ಬರುತ್ತೆ. ಆ ಜೀವತ್ವ ಬಿಟ್ಕೊಂಡು ಪ್ರಮಾತೃತ್ವ ಬಿಟ್ಕೊಂಡು ನಾವು ಬಿಟ್ಕೊಂಡು ಸ್ವರೂಪ ಅಂದಾಗ ಬರೀ ಅರಿ ಬರೀ ಅಂತ ನಾವು ಇದಿಲ್ಲ ಅನ್ಕೊಂಡು ಬರೀ ಸಾಕ್ತಾ ಇದೀನಿ. ಅರಿವು ಅಂತ ಅರಿವು ಅನ್ನೋದು ಅನಿಸ್ಕೊಂಡಿದ್ ಕಡೆಯಲ್ಲಿ ಅದಕ್ಕೂ ಅರಿವು ತಪ್ಪು. ಯಾಕಂದ್ರೆ ಅರಿವು ಅನ್ನೋ ಪದವು ಅರಿವು ಅನ್ನೋ ಪದಕ್ಕೆ ಆಗ್ತಾ ವಾಚನ ಆಗ್ಬಿಟ್ರೆ ನಿರ್ವಿಶೇಷ ಆಗೋದಿಲ್ಲ, ಎಂದು ವಾಚನ ಮಾಡ್ತಂತೆ ಆಗೋದೇ ಇಲ್ಲ. ಅರಿವು ಅನ್ನೋ ಪದವು ಕೂಡ ಫೈನಲಿ ಅಲ್ಲ. ಆ ಲಾಜಿಕ್ ಇಟ್ಕೊಂಡು ಹೊಂದಿಸಕ್ ಹೋದ್ರೆ ಆ ಒಂದು ಸ್ಟೇಟ್ಮೆಂಟ್ ಇದೆ ಅದಕ್ಕೆ ಸರಿ ಹೋಗಲ್ಲ ಅಂತ ಹೊಂದಿಸ್ಕೊಂಡೋದ್ರೆ ತಿರ್ಗ ಅದೇ ಪ್ರಾಬ್ಲಮ್ ಶುರು ಆಗುತ್ತೆ. ಅನುಭವ ಆಗ್ತಾ ಇದೆ ಆದ್ರೆ ಅಲ್ಲೊಂದು ಲಾಜಿಕ್ ಇದೆ ಅದಕ್ಕೋಸ್ಕರ ಸರಿ ಹೋಗಲ್ಲ ಅಂತ ಆಗುತ್ತೆ. ಅಲ್ಲಿವರೆಗೆ ಬರುತ್ತೆ. ನಾನು ಮಗನ ಬಿಟ್ಟು ಉಳಿಯುವಾಗ ತರ್ಕ ಮಾಡಬಾರ್ದು, ತರ್ಕ ಬರಬಾರ್ದು. ತರ್ಕ ಇಲ್ಲ, ತರ್ಕ ಅಲ್ಲ, ತರ್ಕಕ್ಕೆ ಅದು ವಿಷಯವೂ ಅಲ್ಲ, ತರ್ಕಕ್ಕೆ ತರ್ಕ ಮಾಡೋದು ಜಾಗವೂ ಅಲ್ಲ. ಎಲ್ಲಿವರೆಗೆ ತರ್ಕ ಮಾಡ್ಬೋದು ಅಂದ್ರೆ ಪ್ರಮಾತೃತ್ವದವರೇ ತರ್ಕ ಮಾಡ್ಬೋದು. ಪ್ರಮಾತೃತ್ವ ನಾನು ಅನ್ನೋದನ್ನು ನೀವು ದಾಟಿ ನಾನು ಎಂಬುದನ್ನು ಬಿಟ್ಕೊಂಡ ಕೇವಲ ರೂಪವನ್ನ ನೀವು ಗುರುತಿಸ್ಕೊಂಡು ಹೋದಾಗ ನೀವು ನಿದ್ದೆಯಲ್ಲಿದ್ದಾಗ ಹೇಗಿದ್ರು ಹಾಗೆ ಉಳಿದವರಾಗಿ ಅಂತ ಅನ್ಕೊಂಡು. ನಿದ್ದೆಯಲ್ಲಿದ್ದಾಗ ಯಾರು ನಾನು ಅಂತ ಇರ್ಲಿಲ್ಲ ನಿದ್ದೆಯಲ್ಲಿ, ಅದು ನಿಮ್ಗೆ ಅನುಭವ ಇದೆ. ನಿದ್ದೆ ಮಾಡುತ್ತಿರುವ ಆ ಮೊಮೆಂಟ್ ಅಲ್ಲಿ ನಾನು ಎಂಬುದಿಲ್ಲದೆ ಇರುವ ಒಂದು ಅನುಭವ. ಅದು ಅನುಭವ ಅಂತ ಹೇಳೋದು ತಪ್ಪೇ, ಅದು ಅನುಭವ ನನಗೆ ಇನ್ನೇನು ಬೇರೆ ಹೊರಡಿಲ್ಲ. ಹಾಗಾಗಿ ನನ್ನ ವಕಾಬಲದಲ್ಲಿ ಅದೊಂದೇ ಪದ, ನಾನು ಪದ ಇದೆ, ಅನುಭವ ಪದ ಇದೆ, ಅರಿವುನ ಪದ ಇದೆ, ಅವಗತಿನ ಪದ ಇದೆ. ಇದನ್ನೇ ಬಳಸ್ಕೊಂಡು ಅದನ್ನ ಇಂಡಿಕೇಟ್ ಮಾಡ್ತಾ ಇದ್ದೀನಿ. ಮತ್ತೆ ನೀವು ಅದಕ್ಕೆ ಅದು ವಾಚ್ಯಾರ್ಥ ಅಂತ ತಗೋಬಾರ್ದು. ಬಹಳ ಕಷ್ಟ ಇದು. ಇದು ಪದಕ್ಕೆ ಪ್ರತ್ಯಯಕ್ಕೆ ವಿಷಯವಲ್ಲ, ಅದೇ ಪದ ಪ್ರತ್ಯಯದಿಂದಲೇ ನಾವು ಹೋಗುವ ತಿರಬೇಕಾಗಿತ್ತು. ಪದ ಪ್ರತ್ಯಯವನ್ನು ನೆಪ ಮಾತ್ರಕ್ಕಾಗಿ ಇಟ್ಕೊಂಡು ನಾನು ಅನ್ನುವ ಒಂದು ಫೀಲಿಂಗ್ ಏನಾಗ್ತಿದೆ, ಆ ಫೀಲಿಂಗ್ ಫೈನಲ್ ಫೈನಲ್ ಅಲ್ವಾ ಅಂತ ವಿಚಾರ ಮಾಡ್ತೀವಿ. ನಮ್ಗೇನ್ ಅನಿಸ್ತಾ ಇದೆ, ನಾನು ಅದೇ ಫೈನಲ್ ಅಂತ ಅನಿಸ್ತಾ ಇದೆ ವ್ಯವಹಾರ. ನಾನು ಅದನ್ನು ದಾಟಿ ಹೋರ್ ಅದೆ ಅಲ್ಲಿ ಏನು ಇಲ್ಲ ಶೂನ್ಯ ಹಂಗ ಆಗ್ಬಿಡತ್ತೆ. ಆದ್ರೆ ನಾನು ಅನ್ನುವ ಒಂದು ವಿಶೇಷಾನುಭವವು ಕೂಡ ಒಂದೊಂದು ಸಾಮಾನ್ಯ ಅನುಭವಕ್ಕೆ ದೃಶ್ಯವಾಗಿದೆ, ಗೋಚರವಾಗತ್ತೆ ಅಂತ ಒಂದ್ ಹಂತಕ್ಕೆ ಹೇಳಿರಿ. ನಿಜವಾಗಿ ಗೋಚರವಾಗಲ್ಲ ನಾನು ದೃಶ್ಯವಾಗಲ್ಲ, ಯಾಕಂದ್ರೆ ನಾನು ಅದನ್ನ ಬಿಟ್ಕೊಟ್ರೆ ಏನನ್ನು ಅರಿಯೋದೇ ಇಲ್ಲ. ನಾನು ಅದನ್ನು ಅರಿತಾ ಇದ್ರೆ ಹೇಳ್ತಾ ಬಂದ್ಬಿಡುತ್ತೆ, ಅರಿತುಕೊಂಡ ನಾನು ಅರಿಯುವ ತಾನು ಹೇಳ್ತಾ ಬಂದ್ಬಿಡುತ್ತೆ. ಶಬ್ದವೆಲ್ಲ ವ್ಯವಹಾರವೆಲ್ಲ ಚೈತ್ಯದಲ್ಲ, ಆದರೆ ಅಲ್ಲಿ ಅಲ್ಲಿ ಅದ್ವೈತದ ಅನುಭವಕ್ಕಾದಲ್ಲಿ ಶಬ್ದವಿಲ್ಲ ಪ್ರತಿ ವ್ಯವಹಾರ. ನಾನು ಹೇಗೆ ಹೇಳ್ಬೇಕು ನನಗೆ ಅದಕ್ಕೆ ತೊಂದರೆ ಆಗ್ತಾ ಇದೆ. ಅನುಭವ ಸ್ಪಷ್ಟ ಗೊತ್ತಾಗ್ತಾ ಇದೆ, ನಾನು ಇಲ್ಲ, ನಾನು ಅಲ್ಲ, ತಾನಲ್ಲ ಅಂತ. ಆದ್ರೂ ಅದನ್ನ ಇನ್ನೊಬ್ರು ಜಾಸ್ತಿ ಬೇಕಾದ್ರೆ ನಾನು ನಾನು ಅನ್ನೋ ಪದವನ್ನ ಸಾಧಿಸ್ಕೊಂಡೇ ಹೋಗ್ಬೇಕಾಗುತ್ತೆ. ಎಲ್ಲಿವರೆಗೂ ಯಾವ್ದೋ ಹಂತದವ್ರು ಹೋಗ್ತೀವಿ, ಅದನ್ನ ದಾಟುವಾಗ ನೀವು ನಾನು ಬಿಟ್ಟು ಉಳಿದು ಅದನ್ನ ಅದು ತಿಳಿಬೇಕು ಅರಿಬೇಕು ಅನ್ಬಿಟ್ಟು ಅದು ನಿಮಗೆ ಬಿಟ್ಟಿದ್ದೆ. ಮಾಡಿದ್ರೆ
ಅಜಯ ಆಗುತ್ತೆ, ನಾನು ಹೋಗಿದ್ದೀನಿ ಅಂತ ಯಾರು ಗೊತ್ತಿದೆ ನನಗೆ ಮನೆ ಮತ್ತೆ ನಾನು ಸರಿ ಹೆಂಗೆ ನಾನು ಹೇಳೋದು ಅನ್ನೋ ವ್ಯವಹಾರ ನಾನು ಕೀಲ ಬರೋದು ತಿಳ್ಕೊಳ್ಳೋದು ಅನ್ನೋ ವ್ಯವಹಾರ ನಾನು ಬಿಟ್ಟೇ ಸರಿ. ಪ್ರತ್ಯಯವಾಗಲಿ ವ್ಯಪದೇಶ ಶಬ್ದವಾಗಲಿ ನಾನು ಇಷ್ಟೇ ಬರೋದೇ ಇಲ್ಲ. ನಾ ಪ್ರತ್ಯಯ ಶಬ್ದಗಳು ಅಲ್ಲಿ ಅವಕಾಶ ಇಲ್ಲ. ಎಲ್ಲೇ ನಾನೆಂಬ ನಾನೆಂಬ ದಾಟಿರುವ ಜಾಗ ಇಲ್ಲ. ಆ ನಾನೆಂಬ ಜಾಗ ದಾಟಿರುವ ಜಾಗವನ್ನು ನಾವು ತೋರಿಸ್ಕೊಂಡಿದ್ವಲ್ಲ ಯಾವ್ದ್ರಿಂದ ಪ್ರತ್ಯ ಶಬ್ದದಿಂದ. ಪ್ರತಿ ಶಬ್ದಗಳು ಯೋಗ್ಯತೆ ಇಲ್ಲ, ಶಕ್ತಿ ಇಲ್ಲ. ಏನ್ ಮಾಡ್ತಾ ಇದಾರ ಯಾವಾಗ ಆತ್ಮ ಅರಿಯುವನು ಅಂತ ಅನಿಸ್ಕೊಂಡಿದ್ದಾನೋ ಅವಾಗ ಅರಿಯೋ ಕಾಲದಲ್ಲಿ ಅರಿಯುವುದು ಅಂತ ಆಗಿರೋದ್ರಿಂದಲೇ ಆಗ್ಲೇ ಅವ್ನು ನಡೆಸ್ಕೊಳ್ತಾ ಇದ್ದಾನೆ ಬಂದಲ್ಲ. ಅಹಂಕಾರ ದೃಶ್ಯ ಅಂದ್ರೆ ಪುಸ್ತಕ ದೃಶ್ಯ ಅನ್ನುವಾಗಿ ಅಹಂಕಾರ ಹಾಗೆ ದೃಶ್ಯ ಆಗಲ್ಲ. ಅಹಂಕಾರ ಇಲ್ಲಿದೆ ನಾನು ಇಲ್ಲಿದ್ದೀನಿ ಅಹಂಕಾರ ನೋಡೋ ಹಾಗೆ ನೋಡೋಕೆ ಆಗುದೇ ಇಲ್ಲ. ಹಾಗೆ ತಾನೇ ಅಹಂ ವೇಷದಿಂದ ನಾನು ತೋರ್ಕೊಂಡು ಮತ್ತೆ ಅಹಂಕಾರವನ್ನು ಕಳ್ಸ್ಕೊಂಡು ತಾನಾಗಿ ಹೋದು ಅನ್ನೋದು ನನಗೆ ಈ ರೀತಿ ತೋರಿಸಿತ್ತು. ಇವಾಗ ನಾನು ಅನ್ನೋದು ಇಲ್ಲ ಅಲ್ಲಿ ತಾನು ನಾನು ಇಲ್ಲ ತಾನಾದ ಕೇವಲವಾದ ಅನುಭವ ಆಗು ಅಂತ ಅನುಭವವನ್ನ ನಾನು ಅನ್ನೋದನ್ನ ಗುರುತಿಸ್ಕೋಬೇಕು. ಅದು ಸಹಾಯ ಮಾಡ್ಕೊಡ್ತೇನೆ ನಾನು. ಅದೇ ಯಾವಾಗ ನೋಡುವನಾಗಿ ತೋರುತ್ತಿರುತ್ತಾನೋ ಅವ್ರು ನೋಡುವನಾಗಿಯೇ ವಿನಿಯುಕ್ತವಾಗುವುದರಿಂದ ವಿಷಯ ಆಗೋದ. ಕಾಲಾಂತರದಲ್ಲಿ ದೃಶ್ಯ ಅಂತ ಅಂತೀನಿ ಅಂತಂದ್ರೆ ಇನ್ನೊಂದು ಕಾಲದಲ್ಲಿ ದೃಶ್ಯ ಆತ್ಮ ಅಂತ ಅನ್ನೋದಾದ್ರೆ ದೃಶ್ಯ ಅಂದ್ರೆ ದ್ರಷ್ಟು ಬೇಕು ಬೇಡುವ ದ್ರಷ್ಟುವಿಲ್ಲದೆ ದೃಶ್ಯ ಅಂತ ಆಗೋದಲ್ಲ ಅವ ಆ ದ್ರಷ್ಟು. ಕಾಲಾಂತರದಲ್ಲಿ ನಾನು ಅನ್ನೋ ದೃಶ್ಯ ಆದ್ರೆ ಯಾವ ಕಾಲದಲ್ಲಿ ನಾನು ಅನ್ನೋ ದೃಶ್ಯ ಆಗುತ್ತೋ ಆ ಕಾಲದಲ್ಲಿ ನಾನು ಎಂಬ ದೃಶ್ಯವನ್ನು ನೋಡುವಂತ ದ್ರಷ್ಟು ದ್ರಷ್ಟಕ ವಿಷಯ. ಅದ್ರಷ್ಟಕವಾಗಿ ದ್ರಷ್ಟುವಿಲ್ಲದೇನೆ ದೃಶ್ಯತ್ವವನ್ನು ಒಪ್ಕೊಳ್ಳಕ್ಕಾಗಲ್ಲ. ಟಿಪ್ಪಣಿ ನೋಡಿ ಮೂರಿದು. ಆಗ ನಾನೇ ತಾನೇ ದ್ರಷ್ಟು ತಾನೇ ದೃಶ್ಯವು ಅಂತ ಅಂತಂದ್ರೆ ಒಂದಕ್ಕೆ ಕರ್ಮಕರ್ತೃತ್ವ ಹೊಂದಲ್ಲ ಒಂದು. ಆ ಕಾಲಾಂತರದಲ್ಲಿ ಆತ್ಮನು ದೃಶ್ಯವಾಗ್ತಾನೆ ಅಂದ್ರೆ ಯಾವ ಆತ್ಮನಿಗೆ ಯಾವ ಆತ್ಮ ದೃಶ್ಯವಾಗ್ತಾನೋ ಆ ಆತ್ಮ ದೃಶ್ಯವೋ ದ್ರಷ್ಟುವ ಅವನ ದೃಶ್ಯನಾಗಿರ್ಬಾರ್ದು ಅಂತ. ಆಗ ಮತ್ತೊಬ್ಬ ದ್ರಷ್ಟುವನ್ನು ಒಪ್ಪಿದ್ರೆ ಅನವಸ್ಥೆ ಆಗತ್ತೆ. ಇವರು ಸುಮಂತ ಶ್ಯಾಮ್ ಸುಂದರ್ ಅವರು ತುಂಬಾ ಹೊತ್ತಿಂದ ಕೈ ಎತ್ತಿ ಅಲ್ಲಿ. ಕೇಳಿ ಕೇಳಿ ಕಷ್ಟ ಏನಿದ್ವೇ ಈ ವಿಷಯದಲ್ಲಿ ಕಾಲಾಂತರ ಈ ಸಂದರ್ಭದಲ್ಲಿ ಕಾಲಾಂತರ ಅನ್ನೋ ಪದ ಪ್ರಯೋಗ ಯಾವ ರೀತಿ ತಗೋಬೇಕು ನಾವು? ಅಲ್ಲ ಪ್ರತಿಪತ್ತಿ ಕ್ರಮದಲ್ಲಿ ಒಂದ್ ಗೊತ್ತಾಯ್ತು ಅಂತ ಅನ್ನೋ ಕಾಲ ಗೊತ್ತಾಡ್ಕೊಳ್ಳೋದು ಒಂದು ಕಾಲ ಪ್ರತಿಪತ್ತಿ ಹೊತ್ತು ಈ ಟೈಮ್ ಅಲ್ಲ ಗೊತ್ತಾಗಿಸ್ಕೊಂಡದ್ದು ಇಟ್ಕೊಂಡು ಅಂತ ನೋಡುವಾಗ ದೃಶ್ಯವಲ್ಲ ದೃಶ್ಯವಾದಾಗ ಇನ್ನೊಂದು ಕಾಲದಲ್ಲಿ ದೃಶ್ಯ ಆಗ್ತಾನೆ ದ್ರಷ್ಟವಾದವನು ಇನ್ನೊಂದು ಕಾಲದಲ್ಲಿ ದೃಶ್ಯ ಆಗ್ತಾನೆ ಅಂದ್ರೆ ಆಗ ಇನ್ನೊಂದು ದೃಷ್ಟಿ ತಗೊಂಡ್ಬರ್ಬೇಕು. ಆ ದ್ರಷ್ಟವು ದೃಶ್ಯ ಆಗ್ತದೆ ಅದಕ್ಕೊಂದು ದೃಷ್ಟಿ ತಗೊಂಡ್ಬರ್ಬೇಕು. ಹಾಗೆ ಅನವಸ್ಥೆ ಆಗುತ್ತೆ ದ್ರಷ್ಟುವಿಗೆ ದೃಶ್ಯತ್ವವನ್ನ ಯಾವತ್ತಿಗೂ ದ್ರಷ್ಟುವೇ ದೃಶ್ಯವಲ್ಲ ಅಂದ್ರೆ ಅದೊಂದು ತೀರ್ಮಾನ. ಇಲ್ಲ ದ್ರಷ್ಟು ದೃಶ್ಯವಾಗುತ್ತೆ ದೃಶ್ಯ ದ್ರಷ್ಟವಾಗುತ್ತೆ ಅಂದ್ಬಿಟ್ರೆ ಅದೊಂದು ನಿರ್ಧಾರ ವ್ಯವಸ್ಥೆ ಇಲ್ಲ ಅಂತ ವ್ಯವಸ್ಥೆ ಇಲ್ಲ ಅನ್ನೋದು ಆಸೆಯ ದ್ರಷ್ಟವಾಗಿ ಇಟ್ಕೊಂಡೇ ಇರ್ತಾನೆ ಅಂತ ಹೇಳೋದು ಆಸೆಯ ದ್ರಷ್ಟವಾಗಿರೋದು ವರ್ಬಲ್ ಫಾರ್ಮ್ ಆಗಿ ಅರಿಯುವುದು ವ್ಯಾಪಾರ ಹೇಳುವ ದ್ರಷ್ಟು ಅನ್ನೋದು ಕೂಡ ಇಂಪೋಸ್ ಆರಂಭ ಮಾಡಿದ್ದೆ ಹೊರತು ದ್ರಷ್ಟು ಅಲ್ಲ ದ್ರಷ್ಟೃತ್ವವಿಲ್ಲ ದ್ರಷ್ಟೃತ್ವವಿಲ್ಲ ದ್ರಷ್ಟು ಅಲ್ಲ ಬರೀ ಅರಿವು ಅರಿವು ಅನ್ನೋದು ತಪ್ಪ ಅರಿವು ಅರಿವು ವ್ಯವಹಾರದಲ್ಲಿ ಅರಿವು ಅನ್ನೋದು ಗುಣವಾಗಿಯೋ ವಸ್ತುವಾಗಿಯೋ ಬರಬೇಕು. ಅದೆರಡು ಅಲ್ಲ ಅದು ವಸ್ತುವಲ್ಲ ಗುಣವೂ ಅಲ್ಲ. ವಸ್ತುವಾದರೆ ಅಚೇತವಾಗುತ್ತೆ ದೃಶ್ಯ ಆಗುತ್ತೆ ಗುಣ ಆದ್ರೆ ಬಂದು ಹೊಂದಿ ಮಾಡುತ್ತೆ ಅಂತ ಆಗುತ್ತೆ ಕ್ರಿಯೆ ಅಂತ ಆದ್ರೆ ಅವಾಗಲೂ ನಾಶವಾಗುತ್ತೆ. ಅರಿವು ಕ್ರಿಯೆಯೋ ಅರಿವು ವಸ್ತುವೋ ಅರಿವು ಗುಣವೋ ಏನ್ ತಗೊಳ್ತಿದೆ ಅರಿವನ್ನ
ಸದ್ಯಕ್ಕೆ ವಸ್ತು ತಿಳ್ಕೊಂಡ್ ಬೆಟರ್ ಅಂತ. ವಸ್ತುನ ಇದಾಗಿರು ಅಂತ. ಆದ್ರೆ ವಸ್ತು ಅನ್ನೋ ಪದವನ್ನ ವ್ಯವಹಾರ ಹ್ಯಾಂಗ್ ಬಳಸಿದೀವಿ ನಾವು? ವಸ್ತು ಅನ್ನೋ ಪದ ದೃಶ್ಯವಾಗಿಯೇ ಬಳಸಿದೀವಿ. ವಸ್ತು ಅನ್ನೋ ದೃಷ್ಟ ಬಳಸಿಲ್ಲ, ಅದು ದೃಶ್ಯವಲ್ಲ, ಕ್ರಿಯೆ ಅಲ್ಲ, ಕ್ರಿಯೆ ಇಲ್ಲ, ಗುಣವೂ ಅಲ್ಲ, ಅರಿವಮ್ಮ ಗುಣವೂ ಅಲ್ಲ. ಹೇಳಿ ಏನ್ ಹೇಳ ಅದಕ್ಕೆ? ಹುಡುಗಾಟ ಅಲ್ಲ, ಇದು ಅರ್ಥ ಅಂದರೆ ಕಾಲಾಂತರದಲ್ಲಿ ಅಂದ್ರೆ ದ್ರಷ್ಟವಾದಾಗ ದೃಶ್ಯವಲ್ಲ ಕಣ್ರಿ, ಇನ್ನೊಂದ್ಸಲ ದ್ರಷ್ಟವನ್ನು ದೃಶ್ಯ ಮಾಡ್ಕೋತೀನಲ್ಲ ಅವಾಗ ದೃಶ್ಯ ಅಂತ ಅಂತೀನಿ ಅಂದ್ರೆ ಆವಾಗ ದೃಷ್ಟಿ ಅಲ್ಲ. ಯಾವಾಗ ದ್ರಷ್ಟು ದೃಶ್ಯವಾಗ್ತಾನೋ ದ್ರಷ್ಟವನ್ನು ದೃಶ್ಯವಾಗಿ ನೋಡಿದಂತ ದ್ರಷ್ಟ್ರ, ಆ ದೃಷ್ಟು ದೃಶ್ಯವೋ ದ್ರಷ್ಟುವೆಯೋ, ಅವನು ದೃಶ್ಯವಾಗುದಾದ ಅವನು ನೋಡೋ ದ್ರಷ್ಟ್ರ. ಅನಾತ್ಮಧರ್ಮ ಮಮತ್ವಾದಯ ಮಮತ್ವ ಯತ್ನ ಇಚ್ಛೆ ಭಯ ಅವುಗಳೆಲ್ಲ ಅನಾತ್ಮಧರ್ಮ ಆಗಲಿ ಸ್ವಾಮಿ. ಅಲ್ಲಿ ನನಗೆ ಇಲ್ಲ ಕಾಂಟ್ರವರ್ಸಿ ಇಲ್ಲ, ವಿರೋಧ ಇಲ್ಲ, ನಂಗೆ ಯಾವ ತಪ್ಪು ಇಲ್ಲ. ನಾನು ಅದನ್ನ ಅನಾತ್ಮ ಧರ್ಮ ಅಂತೀರಲ್ಲ, ಇದು ಒಪ್ಪಕ ಹೇಳ್ಬಾರ್ದು. ನಾನು ಅನಾತ್ಮ ಅಂದ್ರೆ ಆತ್ಮ ಗುರುಗಳೇ. ಇಲ್ಲಿ ಇವಾಗ ನಾನು ಅಂತ ಅನ್ನೋದನ್ನ ಯಾವ್ದಕ್ಕೆ ಇಟ್ಕೊಂಡು ನಾನು ಅಂತ ಹೇಳ್ತಿರೋದು, ನಾವ್ ಯಾವ್ದಕ್ಕೆ ಉತ್ತರ ಹೇಳ್ತಾ ಇರೋದು ನಾನು ಅದಲ್ಲ ಅಂತ ಅಂತ ಇವಾಗ. ಪೂರ್ವಪಕ್ಷಿ ದೇಹ ನಾನು ಅಂದ್ರೆ ಅನಾತ್ಮ ಒಪ್ಪೋದಾನೆ, ಇಂದ್ರಿಯ ನಾನು ಅಂದ್ರೆ ಅನಾತ್ಮ ಒಪ್ಪೋದಾನೆ, ಮನಸ್ಸು ಬುದ್ಧಿಯನ್ನ. ಆದ್ರೂ ಬರೀ ನಾನು ಅನ್ನೋದೊಂದುಂಟು, ಪ್ರಮಾತೃತ್ವ ಉಂಟು, ಜೀವರೂಪ ಉಂಟು. ಜೀವರೂಪ ಪ್ರಮಾತೃರೂಪ ನಾನು ಅನ್ನೋ ರೂಪ ಒಂದ್ ಪ್ರತಿಭ, ಅದನ್ನು ನೀವು ಅನಾತ್ಮ ಅನ್ಬಿಟ್ರೆ ಹೆಂಗ್ ಹೊಂದತ್ತೆ ಅಂತ ಹೇಳ್ಕೊತಾರೆ. ಅಲ್ಲ ಇವಾಗ ಜೀವನ ಅನಾತ್ಮ ಅಂತ ನಾವು ಹೇಳಲ್ವಲ್ಲ ಗುರುಗಳೇ. ಹೌದು, ಜೀವತ್ವ ಕಲ್ಪಿತ ತಾನೆ, ಜೀವತ್ವ ಆತ್ಮ ಸೇರಿದಲ್ವಲ್ಲ. ಅಲ್ಲ ಇವಾಗ ಏಕಾತ್ಮ ಪ್ರತ್ಯಯ ಸಾರ ಅನ್ನೋದು ನಾನು 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 ಇಟ್ಕೊಂಡೇನೆ, ಕಡೆಗೆ ನೀವು ನಾನು ಇಟ್ಕೊಂಡೇನೆ ಹೋಗುದಾದ್ರು ಅಲ್ಟಿಮೇಟ್ ನಾನು ಕಿತ್ತಾಕ್ಬೇಕು ತಾನೆ. ನಾನು ಒಂದು ಉಳಿಬಾರ್ದು, ನಾನು ತೆಗೆದಾಕ್ಬೇಕು ತಾನೆ. ನಾವು ಇಟ್ಕೊಂಡೇ ನೀವು ಕೊನೆ ಎಂಡ್ ಆಗ್ತಿರೋ, ಆ ಎಂಡ್ ಅಲ್ಲಿ ನಾನು ಅದನ್ನು ಬಿಟ್ಕೊಳ್ತಿರೋ. ನಾನು ಅನ್ನೋದು ಇರ್ಬಾರ್ದು ಅವಾಗ. ಅಲ್ಲ ನಾನು ಅಂದ್ರೆ ನೀನ್ ಇರ್ಲೇಬೇಕಲ್ಲ, ರಿಲೇಟಿವ್ ಅಲ್ಲ. ಅದೇ ನಾನಂದ್ರೆ ನೀನ್ ಬರುತ್ತೆ ಅವಾಗ. ನೀನಿಲ್ಲದೆ ನಾನಿಲ್ಲಲ್ಲ, ನೀನಿಲ್ಲದೆ ನಾನಿಲ್ಲ. ಅದನ್ನ ನಾನೆಂಬುದು ನೀನಲ್ಲ ಅಲ್ಲತ್ತ ಆದ್ರಿಂದ ನಾನೆಂಬುದು ನೀನಿಲ್ಲತ್ತಲ್ಲತ್ತ, ನೀನಿಲ್ಲದ್ದು ಅನ್ನೋದು ಅಲ್ಲ ಅದು ನಾನು. ಅಲ್ಲ ಇವಾಗ ಗುರುಗಳೇ, ಈಗ ದೇಹ ಇಟ್ಕೊಂಡು ನಾನು ನಾನು ಅಂತ ಪೂರ್ವ ಪಕ್ಷಿ ವಾದ ಮಾಡ್ತಾ, ಈಗ ಅದನ್ನ ನೋಡ್ತಾ ಇರುವ ಸಾಕ್ಷಿ ಆಗಿರೋದು ನಾನಲ್ಲ ಅಂತ ಹೇಳ್ಬೇಕು ಇವಾಗ. ಅಲ್ಲ ದೇಹ ನಾನು ಅಂತ ಹೇಳ್ತಾನೆ ಇಲ್ಲ ಪೂರ್ವ ಪಕ್ಷಿ, ಒಪ್ಪಿದ್ದಾನೆ. ದೇಹ ಅಲ್ಲ ಇವಾಗ, ಇವಾಗ ನೋಡ್ತಾ ಇರುವ ನಾನು, ಅದ್ ನೋಡ್ತಾ ಇರುವ ನನ್ನನ್ನ ನೋಡ್ತಾ ಇರುವ ಸಾಕ್ಷಿ. ನನ್ನ ಅದು ಅವನು ಅಂತಲ್ಲ, ನೋಡ್ತಾ ಇರುವ ನಾನು ಅನ್ನೋದೆ ಫೈನಲ್. ಆ ನಾನು, ಆ ನಾನೇ ನಾನು ಅನ್ನೋದನ್ನ ನೋಡ್ತಾ ಇದೆ. ನಾನು ಅದನ್ನ ಇನ್ನೊಬ್ಬರು ನೋಡ್ಬೇಕಾದ ಅವಶ್ಯಕತೆ ಇಲ್ಲ. ನಾನಂಬುದಕ್ಕೆ ಇನ್ನೊಂದು ನಾನು ಇದ್ ಬಿಟ್ರೆ ಅದು ಅನವಶ್ಯ ಆಗುತ್ತೆ. ನಾನು ಅಂಬುದಕ್ಕೆ ಯಾವ್ದಕ್ಕೆ ಇನ್ನೊಂದು ನಾನು ಬೇಕು? ಯಾರು ಯಾವ್ದಕ್ ರೆಫರ್ ಮಾಡ್ತಿದ್ದಾರೆ ಆ ಪದ ಮೇಲೆ ಇಡ್ಕೊಂಡು ಇವಾಗ ಇದಾಗ್ತಿದೆ. ಕೆಲಸ ಮಾಡೋದಕ್ಕೆ ಮೂಲಭೂತವಾದ ನಾನಾದ ಒಂದು ಫೀಲಿಂಗ್ ಇದೆಯಲ್ಲ, ಅದನ್ನ ಅಲ್ಟಿಮೇಟ್ ಮಾಡಿ ಅಂತ ಅಂದಾನೆ ಅವನು. ನಾನೆಂಬ ಮೂಲ ಅದು ಆಗೋದಿಲ್ಲ ಅಂತ ಹೇಳ್ತಾರೆ. ಯಾಕೆಂದ್ರೆ ನಾನೆಂಬುದು ಕೂಡ ಆ ಕಾಲದಲ್ಲಿಯೇ, ನಾನು ಒಂದು ಅಭಿಮಾನ ಪಟ್ಕೊಂಡ ಕಾಲದಲ್ಲಿಯೇ, ಹೇಗೆ ಗುಳ್ಳೆಯ ಕಾಲದಲ್ಲಿಯೇ ನೀರು ಗುಳ್ಳೆಯನ್ನು ವ್ಯಾಪಿಸ್ಕೊಂಡು ಹಾಗಿದೆಯೇ, ನಾನು ಅನುಭವ ಕಾಲದಲ್ಲಿಯೇ ಸಾಕ್ಷಿ ನಾನು ಅನ್ನೋದನ್ನು ವ್ಯಾಪಿಸ್ಕೊಂಡಿರುತ್ತೆ. ಅಲ್ಲಿ ತುಂಬ ಸೂಕ್ಷ್ಮ ನಾನು, ನಾನು ಎಂಬುದರಿಗೆ ಅನುಗತವಾಗಿರುವ ಕೇವಲ ತಾನು, ಕೇವಲ ತಾನನ್ನು ಈ ವಿಕಾರ ರೂಪವನ್ನು ಸೇರಿಸ್ಕೊಂಡು ನಾನು ತಯಾರಿಸ್ಕೊಂಡಿದ್ದಾನೆ. ಆ ತಾನೂನೇ ನಾನು ಅನ್ಕೊಂಡಿ, ನಾನು ನಿಲ್ಲಿಸ್ಕೊಳ್ಳೋಣ, ಸಾಕ್ಷಿನೇ ನಾನು ಅಂತ ಇಟ್ಕೊಳ್ಳೋಣ ಅಂತ ಅವನು ಹೇಳ್ತಿರೋದು. ಪದ ಬೇರೆ ಬೇರೆ ನಾನಲ್ಲ, ಅದು ಸುಟ್ಟಕ್ಕಾಗದೆ ಹೇಗೆ ಅದನ್ನ ಬರೆಯೋಬ್ರಲ್ವಾ? ಆ ಅಭಿಮಾನವಿಲ್ಲದೆ ಇರೋ ತಾನಾದ ರೂಪದಲ್ಲಿ ಪ್ರಮಾತತ್ವ ಇಲ್ಲ, ಸಂಸಾರಿತ್ವ ಇಲ್ಲ, ಯಾವ ಅವಿದ್ಯಾ ಕಾಮಕರ್ಮಗಳು ಇಲ್ಲ. ಅದಕ್ಕೆ
ಸರಿ, ಆದ್ರೆ ಅವನು ಅವನ್ ಹೇಳ್ತಿರೋದು ಅಲ್ಲಿ ಆ ತಾನಾದ ರೂಪಾನೇ ನಾನು, ಆ ತಾನಾದ ನಾನು ನನ್ನ ನಾನು ಅರ್ಕೊಂತ ಇದೀನಿ, ನೋಡ್ತಾ ಇದೀನಿ, ನಾನು ಅರ್ಕೊಂತ ಇದೀನಿ ಅಂತ ಅಲ್ವಾ ಹೇಳ್ತಿರೋದು. ನಾನು ನೀವು ಅಂದ್ಬಿಟ್ರೆ ತಾನು ವಿಭಾಗ ತಾನಾದ ರೂಪೇ ನಾನು ನಾನು ತಾನು ಡೆಫಿನೇಷನ್ ಮಾಡಿ ಆಮೇಲೆ ತಾನಾದ ರೂಪೇ ನಾನು ಈ ನಾನು ನಾನಲ್ಲ ಅನ್ನೋದನ್ನ ನಾನು ಹೇಳಿದೆ. ನಾನು ಬೈಫಿಕೇಶನ್ ಮಾಡಿ ತೋರಿಸ್ಬೇಕು. ತಾನಾದ ನಾನು ಒಂದು ಬೇರೆ ಇದೆ, ಕಣೆ ತಾನಾದ ನಾನು ಒಂದಿದ್ರೆ ಈ ಪರಮಾತ್ಮವಾದ ನಾನು ಯಾವ್ದು? ಪರಮಾರ್ಥವಾದ ನಾನುನೇ ತಾನಾದ ನಾನು ಅಂತ ಹೇಳ್ತಿರೋದಲ್ವಾ? ಅರ್ಥ ಮಾಡ್ಕೊಂಡೆ ನಾನು ಅರ್ಥ ಮಾಡ್ಕೊಂಡು ನಾವ್ ಇದನ್ ಅರಿತಾ ಇಲ್ಲ ಅಂದ್ರೆ ಅವ್ರು ಹೇಳ್ತಾರೆ ಇಲ್ಲ ಇದೇ ಅದೇ ತಾನಾದ ನಾನೇನೆ ನಾನು ಅರಿತಾ ಇದ್ದೀನಿ, ನನ್ ನಾನು ಅರಿತಾ ಇದ್ದೀನಿ ಅಂತ ಹೇಳ್ತಿರೋದು. ಅದನ್ನು ಸಿದ್ಧಾಂತ ಒಪ್ಪಲ್ಲ. ಪರಮಾತ್ಮವಾದ ನಾನೇ ತಾನಾಗಿದ್ದಾನೆ, ತಾನೇ ನಾನಾಗಿದ್ದಾನೆ, ಅದೆರಡು ಬೇರೆ ಇಲ್ಲೇ ಇಲ್ಲ ಅಂತ ಒಪ್ಪಲ್ಲ. ಯಾಕೆಂದ್ರೆ ಪರಮಾತ್ಮವಾದ ರೂಪ ಅನ್ನೋದು ಜಾಗೃತ ಸ್ವಪ್ನದಲ್ಲಿ ಮಾತ್ರ ತೋರೋದು, ಮತ್ತು ಅಂತಃಕರಣ ಅನ್ನುವ ಒಂದು ಚಟ್ಟೆಯಲ್ಲಿ ಮಾತ್ರ ಅಭಿವ್ಯಕ್ತವಾಗೋದು. ಆದ್ರೆ ತಾನಾದ ರೂಪಕ್ಕೆ ಅಂತಃಕರಣದ ಹಂಗಿಲ್ಲ, ಅವಸ್ಥೆಯ ಹಂಗಿಲ್ಲ. ಅವಸ್ಥೆಯನ್ನು ಬಿಟ್ಟು ಅಂತಃಕರಣ ತಟ್ಟೆಯನ್ನು ಬಿಟ್ಟು ಕೇವಲವಾಗಿ ಉಳಿಯುವಂತಹ ಅನುಭವ ಅದು. ಅದನ್ನ ನಾನು ಅನ್ನೋದನ್ನ ಗುರುತಿಸುವುದಾದ್ರೂ ಅಲ್ಲಿ ನಾನು ಎಂಬುದಿಲ್ಲ. ನಾನು ತಾನು ಬೇರೆನೆ. ನಾನು ಅದು ಕಲ್ಪಿತ ರೂಪವೇ. ನಾನು ಅದು ಹುಸಿ ರೂಪ, ಆರೋಪಿತ ರೂಪ, ಕಲ್ಪಿತ ರೂಪ, ಪರಿಚ್ಛಿನ್ನ ರೂಪ, ಆಗಂತುಕ ರೂಪ, ದೃಶ್ಯ ರೂಪ. ಅಭಿಮಾನಿ ಜೀವನ ನಾನು ಅಂತ ಇಟ್ಕೊಂಡಿರೋದು. ಹೌದು ಹೌದು, ಜೀವ ಅಂದ್ರೆ ಬುದ್ಧಿಯಾದಿಗಳಲ್ಲಿ ಅಭಿಮಾನ ಪಟ್ಕೊಂಡು ಚೈತನ್ಯ. ಇವಾಗ ನಾನು ಅಂತ ತಕ್ಷಣ ಬುದ್ಧಿನೇ ಲೆಕ್ಕಕ್ಕೆ ಬರುತ್ತೆ. ಅವಾಗ ಹೌದು, ಬುದ್ಧಿನ ಬರೀ ಬುದ್ಧಿ ಅಲ್ಲ, ಬುದ್ಧಿ ಅನ್ಬಿಟ್ಟು ಅಚೇತನ ಬರುತ್ತೆ. ಚೈತನ್ಯ ಚಿದಾಭಾಸ ಯುಕ್ತವಾದ ಅಂತಃಕರಣ. ಅದ್ ಹೇಳಕ್ ಆಗಲ್ಲ ಒಂದು ವಿಷಯ ನಿಜ. ಒಂದು ಮಾತು ನೀ ಹೇಳಕ್ಕೆ ಹೇಳಕ್ಕಾಗಲ್ಲ ಅಂತೂ ಓಕೆ ಒಪ್ಪುವಂತದ್ದು. ಆದರೆ ಅನುಭವ ಆ ನಾನೆಂಬುದನ್ನು ಮೀರಿದ್ದು, ನಾನು ಅಂತ ವ್ಯವಹಾರದಲ್ಲಿ ಯಾವ್ದನ್ನ ನಾವು ಅನ್ಕೊಳ್ತಾ ಇದೀವೋ ಅದು ಅಲ್ಟಿಮೇಟ್ ಅಲ್ಲ. ಅದು ಕೂಡ ಕೇಳ್ತಾ ಇಲ್ಲ, ಅಲ್ಟಿಮೇಟ್ ಅಲ್ಲ. ಅದು ಒಂದು ಹಂತಕ್ಕೆ ಮಾತ್ರ ಇರತಕ್ಕದ್ದು. ನಾನು ಎಂಬುದನ್ನು ನಾವು ದಾಟ ಹೋಗ್ಬೇಕು. ನಾನೆಂಬುದು ಕೂಡ ಒಂದು ಇಲ್ಯೂಷನ್, ಕಲ್ಪನೆ, ತೋರಿಕೆ, ಅದು ನಿಜವಾದ ವಸ್ತು ಅಲ್ಲ ಅಂತ ಅದನ್ನೇ ಪ್ರೂವ್ ಮಾಡ್ತಿದ್ದಾರೆ. ಅದಕ್ಕಾಗಿ ಈ ಭಾಗ ಇದು ಸೂಕ್ಷ್ಮ ದೇಹ ವಿವೇಕದಲ್ಲಿ ನಾನೆಂಬ ವಿವೇಕವೇ ಕ್ಲಿಷ್ಟವಾದದ್ದು. ಇದು ಮಮತ್ವ, ಯತ್ನ, ಇಚ್ಛಾ, ರಾಗ, ದ್ವೇಷ ಅದು ವಿವೇಕ ಮಾಡ್ಬೋದು, ಅದು ಈಸಿ. ನಾನೆಂಬುದನ್ನು ವಿವೇಕ ಮಾಡೋದು ತುಂಬಾ ಕಷ್ಟ. ಓ ಟೈಮ್ ಆಗೇ ಹೋಯ್ತು. ಅದು ತಾನು ಹೋಗ್ಬಿಟ್ರೆ ಕಾಲ ಇದೆಲ್ಲ ಗೊತ್ತಾಗಲ್ಲ. ತತ್ವಜ್ಞಾನ ಆಗುದು ಗೊತ್ತಾಗುದು ತತ್ವಜ್ಞಾನ. ಈ ವಿಷಯ ತತ್ವಜ್ಞಾನ ಆಗೋದ್ಗೂ ಗೊತ್ತಾಗಲ್ಲ. ತತ್ವಜ್ಞಾನ ಗೊತ್ತಾಗೋದ್ಗೂ ತತ್ವಜ್ಞಾನ.